ನೋಡ್ಬೋದು ಯಾವ ತರ ಪ್ರಜೆ ಬರ್ತಿದೆ. ಜೆಸಿಬಿ, ಬುಲ್ಡೇಸರ್ಸ್, ಲಾರಿ, ಇಟಾಚಿ, ಕ್ಯಾಂಟರ್, ಎನಿ ಹೆವಿ ವೆಹಿಕಲ್ಸ್, ಯಾವ ಹೆವಿ ವೆಹಿಕಲ್ಸ್ ಇದ್ರು ವಾಶ್ ಮಾಡ್ಕೋಬೋದು. ಸರ್ವಿಸ್ ಸ್ಟೇಷನ್ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು, ಇದರಲ್ಲಿ ಯಾವ ತರ ಸುಲಭ ಆಗಿದೆ ನೋಡ್ಬೋದು. ಕೈಯಲ್ಲಿ ಮುಟ್ಟಂಗಿಲ್ಲ. ನಿಮಗೆ ಒಂದು ಬುಲ್ಡೇಸರ್ ವಾಶ್ ಆಗಿರುತ್ತೆ ನೋಡಿ, ಯಾವ ತರ ಕ್ಲೀನ್ ಆಗಿದೆ ಅಂತ ನೋಡ್ಬೋದು. ಟೈರ್ ಎಷ್ಟು ಗಲೀಜಾಗಿದೆ, ಟ್ರ್ಯಾಕ್ಟರ್ ಟೈರ್ ಅದನ್ನು ನೋಡಿ ನೋಡಿ ಯಾವ ತರ ಕ್ಲೀನ್ ಆಗುತ್ತೆ. ಹಾಗೂ ನೋಡಿ ವೀಕ್ಷಕರ, ಈ ತರ ಟ್ರ್ಯಾಕ್ಟರ್ ಮಾಡ್ಕೊಬಹುದು, ಜೆ ಸಿ ಬಿ, ಟ್ಯಾಚಿ, ಬುಲ್ಡೇಸರ್. ನಮಸ್ಕಾರ, ಹೇಗಿದ್ರೆ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಆರ್ಸ್ಟಾರ್ ಕಂಪನಿ ಎಲ್ಲಾನು ವಿಡಿಯೋಗಳು ಅಂದ್ರೆ ಕಮರ್ಷಿಯಲ್ ಇಟ್ಕೊಂಡು, ಡೊಮೆಸ್ಟಿಕ್ ಇಟ್ಕೊಂಡು, ಸೆಮಿ ಕಮರ್ಷಿಯಲ್ ಇಟ್ಕೊಂಡು ಎಲ್ಲಾ ಟೈಪ್ಸ್ ಅಂತಂದ್ರೆ ಪ್ರೆಷರ್ ವಾಷರ್ ವಿಡಿಯೋಗಳು ಮಾಡಿದೀನಿ. ಈಗಾಗಲೇ ನೋಡಿದಿರಿ ನೀವು ಅಂದ್ರೆ ಡೊಮೆಸ್ಟಿಕ್, ಸೆಮಿ ಕಮರ್ಷಿಯಲ್. ಸೊ ಫುಲ್ ಏನಂತಂದ್ರೆ ಕಮರ್ಷಿಯಲ್ ಪ್ರೆಷರ್ ವಾಷರ್. ಸೊ ಇದು ಯಾವ ತರ ಅಂತಂದ್ರೆ, ನಿಮ್ದು ಯಾವ್ದೇ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ ಇತ್ತು, ಅಥವಾ ಜೆ ಸಿ ಬಿ ಇತ್ತು, ಇಟಾಚಿ ಇತ್ತು, ಕ್ರೇನ್ ಇತ್ತು, ಸೊ ಬೇರೆ ಏನಾದ್ರೂ ಒಂದು ಹೈಟೆಕ್ ಶೆಡ್ ಇಟ್ಕೊಂಡು ಅಂದ್ರೆ ಏನಾದ್ರೂ ಒಂದು 200-300 ಹಸುಗಳು ಇದ್ವು, ಡೈರಿ ಫಾರ್ಮ್ ಇತ್ತು, ಫುಲ್ ಏನೋ ಪ್ರೊಡಕ್ಷನ್ ಇತ್ತು ಅಂತಂದ್ರೆ ಆತರನ ಯೂಸ್ ಆಗುತ್ತೆ ನಿಮ್ಗೆ. ಸೊ ಅದು ಯಾವ ತರ ಇದೆ, ಯಾವ ತರ ಇಲ್ಲ, ಯಾವ ತರ ವರ್ಕ್ ಆಗ್ತಿದೆ, ಸೊ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸರ್ ಇದಾರೆ ಸರ್, ನಾ ಮಾತಾಡ್ತೀನಿ ಸರ್. ನಮಸ್ತೆ. ನಮಸ್ಕಾರ ಅಬ್ದುಲ್ ಅವರೇ. ನಮಸ್ಕಾರ ವೀಕ್ಷಕರೇ. ಸರ್, ಈಗಾಗಲೇ ವಿಡಿಯೋ ಮಾಡಿದೀವಿ ನಾವು, ಒಂದು ಪಾರ್ಟ್ ವೈಸ್ ಮಾಡೋ ಉದ್ದೇಶ ಇಷ್ಟೇ. ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಇರ್ತಾರೆ, ಇಂಡಸ್ಟ್ರಿಯಲ್ ಎಲ್ಲ ಇದರಲ್ಲಿ ಇರ್ತಾರೆ. ಸೊ ಅಂತವ್ರಿಗೆ ಏನಂತಂದ್ರೆ, ಸಿಂಗಲ್ ಫೇಸ್ ಅಲ್ಲಿ ರನ್ ಆಗೋದಂದ್ರೆ ಸುಮ್ಮನೆ ಅಲ್ಲ. ದೊಡ್ಡ ದೊಡ್ಡ ಪ್ರೆಷರ್ ವಾಷರ್ಗಳು 3 ಫೇಸ್ ಅಲ್ಲೇ ಆಗ್ತಾರೆ, ಅದ್ರ ಯೂನಿಟ್ ಎಲ್ಲ ಜಾಸ್ತಿ ಇರುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಮತ್ತೆ 3 ಫೇಸ್ ಬೇಕಂದ್ರೆ ಅದರಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು. ಸೊ ಹಂಗಾಗಿ ಇದ್ರ ಬಗ್ಗೆ ಅಲ್ಲಿ ಅನ್ಬಾಕ್ಸಿಂಗ್ ಅಲ್ಲಿ ಮತ್ತೆ ಫಸ್ಟ್ ಇನ್ನು ಸ್ವಲ್ಪ ನಿಮ್ಮ ಒಂದು ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಡೆಫಿನೆಟ್ಲಿ ವೀಕ್ಷಕರೇ, ಲಾಸ್ಟ್ ವಿಡಿಯೋಸ್ ಅಲ್ಲಿ ಸರ್ವ್ ಚಾನಲ್ ಅಲ್ಲೇ ನೋಡಿದ್ರೆ ನೀವು ಬೇಸಿಕ್ ಮಾಡಲ್ಲು, ಸೆಮಿ ಕಮರ್ಷಿಯಲ್ಲು. ಸೊ ಇವತ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಕಮರ್ಷಿಯಲ್ ಸರ್ ಹೇಳ್ದಂಗೆ, ಕ್ರೇನು, ಜೆ ಸಿ ಬಿ, ಟ್ಯಾಚಿ, ಫ್ಯಾಕ್ಟ್ರಿ ಪರ್ಪಸ್ಗೆ ಈ ಸರ್ವಿಸ್ ಸ್ಟೇಷನ್ ಲಾರಿ, 10 ವೀಲು, 12 ವೀಲು, ಟ್ರೈಲರ್, ಸೊ ಅಂಥದಕ್ಕೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಕಂಪ್ಲೀಟ್ ಡೀಟೇಲ್ಸು, ಡೆಮೋ ಜೊತೆಯಲ್ಲಿ ಯಾವ ಥರ ಎಲ್ಲಿಗೆ ಯೂಸ್ ಆಗುತ್ತೆ ಅಂತ ಎಲ್ಲ ಮಾಹಿತಿ ಕೊಡೋಣ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಸೊ ಲೆಂತಿ ಆಗಿರುತ್ತೆ ಸ್ವಲ್ಪ, ಆದರೆ ಎಲ್ಲ ಒಂದು ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಯಾಕಂದರೆ ಈ ಕಂಟೆಂಟ್ ಒಂದು ಕರ್ನಾಟಕದಲ್ಲಿ ತೊಗೊಂಬಂದವರು ಕೆಲವೊಂದು ಚಾನಲ್ಸ್, ಅದರಲ್ಲಿ ನಮ್ಮ ಅಬ್ದುಲ್ ಚಾನಲ್ ಒಂದಿದೆ. ಸೊ ಹಾಗಾಗಿ ಕಂಟೆಂಟ್ ಚೆನ್ನಾಗಿರುತ್ತೆ, ಯೂಸ್ಫುಲ್ ಇರುತ್ತೆ ನಿಮಗೆ. ಮತ್ತೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ ಲಾಂಚ್ ಆಗ್ತಾ ಇದೆ ಕಮರ್ಷಿಯಲ್ ವಾಷರ್ಸು, ಈವನ್ ಡೊಮೆಸ್ಟಿಕ್ ವಾಷರ್ಸು ನೀವು ನೋಡಿದ್ದೀರಾ. ಸೊ ಕರ್ನಾಟಕದ ಒಂದು ಹೆಮ್ಮೆ, ಮುಂಚೆ ಗೀಸರಿಂದ ಬಂತು, ಆಮೇಲೆ ವಾಷಿಂಗ್ ಮಿಷಿನ್ ಬಂತು, ಇವಾಗ ಕಂಪ್ಲೀಟ್ ರೇಂಜ್ ಹಾಟ್ಸ್ಟಾರ್ ಅಲ್ಲಿ ನಿಮಗೆ ಪ್ರೆಷರ್ ವಾಷರ್ ಸಿಗ್ತಾ ಇದೆ. ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಸರ್, ಈಗ ಸ್ಟಾರ್ಟಿಂಗ್ ಎಲ್ಲ ಇಂಟರ್ ತೋರಿಸ್ಕೊಟ್ಟಿದ್ದೀವಿ ಅವ್ರಿಗೆ. ಸೊ ಅನ್ಬಾಕ್ಸಿಂಗ್ ತಡ ಮಾಡ್ದೇ ಅನ್ಬಾಕ್ಸಿಂಗ್ ತಿಳಿಸ್ಕೊಡಿ ಸರ್, ಯಾವ ಥರ ಇದೆ ಅಂತೇಳಿ. ಸೊ ನೋಡ್ಬೋದು ನಿಮ್ ಮುಂದೆನೆ ಇದೆ ಹಾಟ್ಸ್ಟಾರ್ 180 ಕಮರ್ಷಿಯಲ್ ಮಾಡೆಲ್. ಓಕೆ. ಸೊ 180 ಬಾರ್ ಪ್ರೆಷರ್ ಇರುತ್ತೆ. ಓಕೆ. ಸೊ 100% ಕಾಪರ್ ವೈಂಡಿಂಗ್, ಕಾಪರ್ ವೈಂಡಿಂಗ್ ಮೋಟರ್ ಸರ್. ಹಾ, ವಾರಂಟಿ ಕೂಡ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಹೌದು ಸರ್, ಹೌದು. ಸೊ ಈ ಕಡೆ ನೋಡಿದ್ರೆ ಬಾಕ್ಸ್ 2 ಇಯರ್ ವಾರಂಟಿ. ಹಾ, 2 ಇಯರ್ ವಾರಂಟಿ ಇರುತ್ತೆ. ಖಂಡಿತ ಸರ್. ಮತ್ತೆ ಈ ಕಡೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಎಂ ಆರ್ ಪಿ ಡೀಟೇಲ್ಸ್ ಎಲ್ಲ ಇರುತ್ತೆ ಪ್ರತಿಯೊಂದು ಸರ್. ವೇಟ್ 50 ಕೆಜಿ ಬರುತ್ತೆ ಸರ್ ಇದು. ಹೌದು ಹೌದು. ಹೆವಿ ಡ್ಯೂಟಿ, ಹೆವಿ ಡ್ಯೂಟಿ ಸರ್. ಸಿಂಗಲ್ ಫೇಸ್ ಅಲ್ಲಿ ರನ್ ಆಗೋದು ಬಂದ್ಬಿಟ್ಟು 45,000 ಇದೆ ಆಫರ್ ಪ್ರೈಸ್. ತಿಳಿಸ್ಕೊಡಿ ಸರ್ ಆಮೇಲೆ. ಆಮೇಲೆ ಲಾಸ್ಟಿಗೆ ತಿಳಿಸ್ಕೊಡೋಣ. ಸೊ ಬನ್ನಿ, ಇವಾಗ ನೋಡ್ಬೋದು ನೀವು. ಈ ಕಲರೇ ಒಂದು ಈ ಲುಕ್ ಇದೆ ಸರ್. ಹೌದು, ಎಲ್ಲ ಬೇಗ ಇದು ತೆಗೆದ್ಬಿಟ್ಟು ಅಸೆಂಬಲ್ ಮಾಡ್ಬಿಡ್ತೀನಿ. ಖಂಡಿತ ಸರ್. ಸೊ ನೋಡ್ಕೊಬಹುದು, ಇದು ಸಕ್ಷನ್ ಪೈಪ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು 3 ಮೀಟರ್ ಸಕ್ಷನ್ ಪೈಪ್. ಇದು ಹೋಸ್ ಪೈಪ್, ಹೆವಿ ಡ್ಯೂಟಿ, ನೋಡ್ಬೋದು ನೀವು. ಇದು 10 ಮೀಟರ್, 30 ಅಡಿ ಇರುತ್ತೆ. ಏನ್ ಥಿಕ್ನೆಸ್ ಇದೆ ನೋಡಿ. ಸೊ ಇದಕ್ಕೆ ಟ್ರಾಲಿ ಇರುತ್ತೆ. ಟ್ರಾಲಿ ಸರ್, ಇದು ಬೇಕಾದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಪಂಚರ್ ಗಿಂಚರ್ ಆಗಲ್ಲ ಇದು. ಇದಾದ್ಮೇಲೆ ಇದರಲ್ಲಿ ಫಿಟ್ಟಿಂಗ್ ಐಟಮ್ಸ್ ಬರುತ್ತೆ. ಓಕೆ. ಸೆಕ್ಷನ್ ಫಿಲ್ಟರ್ ಮತ್ತೆ ಕ್ಲ್ಯಾಂಪ್ಸ್ ಎಲ್ಲ. ಸೊ ಅದಾದ್ಮೇಲೆ ಯೂನಿಟ್ ಬರುತ್ತೆ ನೋಡಿ, ಈ ತರ ಯೂನಿಟ್. ಸೊ ಇದು ಇಲ್ಲಿ ಫಿಟ್ ಆಗುತ್ತೆ. ಫಿಟ್ ಆಗುತ್ತೆ. ಆಚೆ ತೆಗೆದ್ಬಿಡೋಣ. ಓಕೆ ಸರ್, ತೆಗೆದ್ಬಿಡಿ ಸರ್. ನೋಡಿ ಸರ್, ಫಿಟ್ಟಿಂಗ್ ಎಲ್ಲ ತೆಗೆದು ವೀಲ್ ಎಲ್ಲ ಫಿಕ್ಸಿಂಗ್ ಮಾಡ್ಕೊಬಹುದು, ಈಸಿ ಇರುತ್ತೆ. ಸೊ ಫಿಟ್ಟಿಂಗ್ ಮಾಡಿದ್ಮೇಲೆ ಈ ತರ ಇರುತ್ತೆ, ಈ ತರ ಆಗುತ್ತೆ ಸರ್. ಹೌದು, ಇದರಲ್ಲಿ ಗನ್ ನೋಡ್ಬೋದು ನೀವು. ಸೊ ಈ ತರ ಲಾಂಗ್ ಗನ್ ಬರುತ್ತೆ. ಸೊ ಲಾಂಗ್ ಗನ್ ಬರುತ್ತೆ ಈ ತರ. ಸೊ ಇದಕ್ಕೆ ನಾಜಲ್ಸ್ ಡಿಫ್ರೆಂಟ್ 4 ಇರುತ್ತೆ.
ಅದು ಏನೇನಕ್ ಯೂಸ್ ಆಗುತ್ತೆ ಡೆಮೋ ಪಾರ್ಟ್ ಅಲ್ಲಿ ನೀವು ನೋಡ್ತೀರಾ. ಸೊ ಮೋಟರ್ ನೋಡಬಹುದು ಸರ್, ಇದು ಹಾಟ್ ಸ್ಟಾರ್ HS 180. ಸೊ 4 HP ಬರುತ್ತೆ, ಆದ್ರೆ ಸಿಂಗಲ್ ಫೇಸ್. ಸಿಂಗಲ್ ಫೇಸ್ ಸರ್, ಲೀಟರ್ಸ್ ಪರ್ ಮಿನಿಟ್ ಇರುತ್ತೆ. ಸೊ ಇಲ್ಲೂ ಕೂಡ ನೋಡಬಹುದು ನೀವು, ಪ್ರೆಷರ್ ಕಂಟ್ರೋಲ್ ಇರುತ್ತೆ, ಹೆವಿ ಡ್ಯೂಟಿ ನಿಮಗೆ ಬ್ರಾಸ್ ಚೇಂಬರ್ ಇರುತ್ತೆ, ಪ್ರೆಷರ್ ಗೇಜ್ ಇರುತ್ತೆ. ಪ್ರೆಷರ್ ಅಂದ್ರೆ ಕಂಟ್ರೋಲ್ ಮಾಡುವಾಗ ಮಾಡ್ಕೊಬಹುದು ಸರ್, ಇದರಲ್ಲಿ ತೋರಿಸುತ್ತೆ ಸರ್ ಎಷ್ಟು ಕಂಟ್ರೋಲ್ ಆಗ್ತಿದೆ. ಹೌದು ಹೌದು, ಮತ್ತೆ ಟ್ರಾಲಿ ಮಾಡೆಲ್ ನೋಡಬಹುದು ನೀವು. ಟ್ರಾಲಿ ಮಾಡೆಲ್ ಸೊ ಇದನ್ನ ತನಿ ಸರ್ ಮುಂದಕ್ಕೆ ನೋಡಿ, ನಾವು ತಳ್ಕೊಂಡು ಹೋಗ್ಬೋದು ಆರಾಮಾಗಿ, ಈಸಿ ಈಸಿಯಾಗಿ ತಳ್ಕೊಂಡು ಹೋಗ್ಬೋದು. ಓಕೆ ಓಕೆ ಓಕೆ. ಸೊ ಇದ್ರ ಜೊತೆಗೆ ಇನ್ನೊಂದು ಮಾಡೆಲ್ ಇದೆ, ಇದು 180 bar. ಸೊ ಇನ್ನೊಂದು HS 200 ಮಾಡೆಲ್ ಇದೆ ಹಾಟ್ ಸ್ಟಾರ್ ದು. ಅದರದ್ದು ಒಂದು ಅನ್ಬಾಕ್ಸ್ ಆದ್ಮೇಲೆ ಯಾವ ತರ ಇದೆ ತೋರಿಸ್ಬಿಡ್ತೀನಿ, ಇಲ್ಲ ಅಂದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸರಿ, ಇದು ನೋಡಿದ್ರಲ್ಲ HS 180 bar. ಸೊ ಅದೇ ತರ ಇದು ಹಾಟ್ ಸ್ಟಾರ್ HS 200 bar. 200 ಸರ್, ಇದು 200 bar ಬರುತ್ತೆ. ಸೊ ಈ ತರ ಬರುತ್ತೆ ಟ್ರಾಲಿ, ಇದು ಫಿಟ್ಟಿಂಗ್ ಆದ್ಮೇಲೆ. ಇದು ನಮ್ ಬ್ರ್ಯಾಂಡ್ ಅಲ್ಲೇ. ಸೊ ಇದಕ್ಕೆ ಈ ತರ ವೀಲ್ಸ್ ಬರುತ್ತೆ, ಮತ್ತೆ ಇದರಲ್ಲೂ ಪ್ರೆಷರ್ ಕಂಟ್ರೋಲ್ ಇರುತ್ತೆ. ಸೇಮ್ ನಿಮಗೆ ನೋಡಿ ಸಕ್ಷನ್ ಫಿಲ್ಟರ್ ಮತ್ತೆ ವಾಲ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಗನ್ನು ಲಾಂಗ್ ಗನ್ ಈ ತರ ಬರುತ್ತೆ. ಸೊ ಲಾಂಗ್ ಗನ್ನು ಮಾಡ್ಕೊಬಹುದು, ಶಾರ್ಟ್ ಗನ್ನು ಮಾಡ್ಕೊಬಹುದು ಸರ್. ಹೌದು. ಸೊ ಇದ್ರದ್ದು ನಿಮಗೆ ನೋಜಲ್ಸ್ ಯಾವ ತರ ಇದೆ ತೋರಿಸ್ಬಿಡ್ತೀನಿ. ಖಂಡಿತ ಸರ್. ಸೊ ಇದು ನೋಡಿ, ಈ ತರ ಒಂದು ಫ್ಲೆಕ್ಸಿಬಲ್ ಇರುತ್ತೆ, ಈ ತರ ಫೋಲ್ಡಬಲ್ ಇರುತ್ತೆ, ಫೋಲ್ಡಬಲ್ ಇರುತ್ತೆ. ಸೊ ಈ ತರ ಮಾಡ್ಕೊಬಹುದು. ಸೊ ಇದನ್ನ ನೀವು ಈ ತರ ರೊಟೇಟ್ ಮಾಡ್ಕೊಬಹುದು, ಯಾವ ಕಡೆ ಬೇಕಾದ್ರೆ ಇದು ಮಾಡ್ಕೋಬಹುದು. ಹೌದು. ಓಕೆ, ಈ ಕಡೆ ನೋಡಿ ನಿಮಗೆ ನೋಜಲ್ಸ್ ಕಾಣಿಸ್ತಾ ಇದೆ. ಹೌದು ಸರ್. ಸಿಂಗಲ್ ಫೇಸ್ ಸರ್ ಇದನ್ನ? ಇದು ಕೂಡ ಸಿಂಗಲ್ ಫೇಸ್. ಸಿಂಗಲ್ ಫೇಸ್ ಅಲ್ಲೇ ಸರ್. ಸೊ ನಮ್ಮ ಹತ್ರ 3 phase ಅಲ್ಲಿ ಇರೋದು, ಇಲ್ಲಿ ಒಂದೇ ಮಾಡೆಲ್, ಇದು ಒಂದೇ ಮಾಡೆಲ್ ಇರುತ್ತೆ, HS 230 bar. ಓಕೆ. ಸೊ ಇದು ಮಾತ್ರ ನಿಮಗೆ 3 phase ಅಲ್ಲಿ ಇರುತ್ತೆ, ಇನ್ ಮಿಕ್ಕಿದೆಲ್ಲ ನಿಮಗೆ ಸಿಂಗಲ್ ಫೇಸ್. ಸಿಂಗಲ್ ಫೇಸ್ ಸರ್. ಹೌದು. ಸೊ ಇದರದ್ದು ಯಾವ ತರ ಫಿಟ್ಟಿಂಗ್ ಆಗುತ್ತೆ, ಎಲ್ಲಿಗೆ ಯೂಸ್ ಆಗುತ್ತೆ, ಇದು ಕೂಡ ಅಷ್ಟೇ. ನೀವು ಅದರದ್ದು ಯೂಸೇಜ್ ಹೇಳಿದ್ನಲ್ಲ, ಸೊ JCB, ಟ್ಯಾಚಿ, ಟ್ರೇಲರ್, 12-wheel, 10-wheel, ಲಾರಿ, ಮತ್ತೆ ಫ್ಯಾಕ್ಟ್ರಿ ಪರ್ಪಸ್ ಗೆ ಮಲ್ಟಿ ಪರ್ಪಸ್ ಯೂಸ್ ಮಾಡಬಹುದು. ಇದಕ್ಕೂ ಅದಕ್ಕೆ ಡಿಫ್ರೆನ್ಸ್ ಏನಂದ್ರೆ, ಇದು 180 bar, ಇದು 200 bar. ಪ್ರೆಷರ್ ಇದಕ್ಕಿಂತ 4 HP 4 HP ಬರುತ್ತೆ, ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಸ್ವಲ್ಪ ಒಂದ್ 20 bar ಪ್ರೆಷರ್ ಜಾಸ್ತಿ ಇದ್ರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಹೌದು, ವರ್ಕ್ ಎಲ್ಲ ಸೇಮ್ ಇರುತ್ತೆ ಸರ್, ವರ್ಕ್ ಎಲ್ಲ ಸೇಮ್ ಇರುತ್ತೆ. ಸೊ ಇದ್ರದ್ದು MRP ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 45,000 rupees ಇರುತ್ತೆ. 200 ಪ್ರೆಷರ್ ಇದೆ ಸರ್. ಹೌದು. ಓಕೆ ಓಕೆ, ಎಷ್ಟು ಇರುತ್ತೆ ಸರ್? 45,000. ಆಫರ್ ಪ್ರೈಸ್ ಅಲ್ಲಿ ಏನಾದ್ರು ಇದೆಯಾ ಸರ್? ಡೆಫಿನೆಟ್ಲಿ ಇದೆ, ವಿಡಿಯೋ ಲಾಸ್ಟ್ ಅಲ್ಲಿ ನೋಡ್ವಿ. ಸೊ ಡೆಮೋ ನೋಡ್ಬಿಟ್ಟು ಆಮೇಲೆ ಪ್ರೈಸಿಂಗ್ ಪಾರ್ಟಿಗೆ ಬರುತ್ತೆ. ಖಂಡಿತ ಸರ್. ಕಂಪ್ಲೀಟ್ ಕಮರ್ಷಿಯಲ್ ಮಾಡೆಲ್ ಅನ್ಬಾಕ್ಸಿಂಗ್ ನೋಡಿದ್ವಿ, ನೀವು ನೋಡಿದ್ರಿ. ಇವಾಗ ನೋಡ್ಬಿಟ್ಟು ಇದು ಫಿಟ್ಟಿಂಗ್ ಯಾವ ತರ ಆಗುತ್ತೆ, ಡೆಮೋ ಯಾವ ತರ ಮಾಡುತ್ತೆ, ಇಲ್ಲಿ ಕಂಪ್ಲೀಟ್ ತೋರಿಸ್ಬಿಡೋಣ ಒಂದ್ಸಲ. ಇದ್ ನೋಡಿ, ಇದು HS 180 bar. ಓಕೆ. ಸೊ 4 HP ಬರುತ್ತೆ, ಸಿಂಗಲ್ ಫೇಸ್. ಸಿಂಗಲ್ 180 bar ಪ್ರೆಷರ್ ಇರುತ್ತೆ. 180 ಸರ್ ಪ್ರೆಷರ್. ಹೌದು. 4 HP ಸರ್. ಹೌದು, 4 HP ಮೇಲೆ ನಡೆಯುತ್ತೆ ಸರ್. ಹೌದು, ಸಿಂಗಲ್ ಫೇಸ್ ಮೇಲೆ ಬೀಳುವಂತ ಕರೆಂಟ್ ಅಲ್ಲೇ ನಡೆಯುತ್ತೆ ಸರ್. ನಡೆಯುತ್ತೆ, ಆದ್ರೆ ಬೆಳಗಿಂದ ಸಂಜೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಅದೇ ತರ ಇದು ಬಂದ್ಬಿಟ್ಟು ನಿಮಗೆ 4.5 HP ಬರುತ್ತೆ. ಸೊ ಇದು 200 bar ಪ್ರೆಷರ್ ಬರುತ್ತೆ. 200 bar ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರು. ಇದು ಕೂಡ ಸಿಂಗಲ್ ಫೇಸ್. ಸೊ ಫಿಟ್ಟಿಂಗ್ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಸೊ ಇದರಲ್ಲಿ ಈ ತರ ಪೈಪ್ ಬರುತ್ತೆ, ಹೆವಿ ಡ್ಯೂಟಿ ಪ್ರೆಷರ್ ಕಂಟ್ರೋಲ್. ಸೊ ಸಕ್ಷನ್ ಪೈಪ್ ಈ ತರ ಫಿಟ್ ಆಗಿರುತ್ತೆ, ಲಾಂಗ್ ಗನ್ ಈ ತರ ಬರುತ್ತೆ. ಆದ್ರೆ ಬೇರೆ ಮಾಡೆಲ್ ಅಲ್ಲಿ ನೋಡಿದ್ರಲ್ಲ, ಫಿಟ್ಟಿಂಗ್ ಸೇಮ್ ಇರುತ್ತೆ, ಒಂದ್ ಸೆಕ್ಷನ್ ಒಂದು ಇದು. ಸೊ ಇದು ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲಿ. ಸೊ ಇದರಲ್ಲೂ ಅಷ್ಟೇ, ಪ್ರೆಷರ್ ಕಂಟ್ರೋಲ್ ಈ ತರ ಇರುತ್ತೆ, ಇದು ಹೋಸ್ ಪೈಪ್ ಈ ತರ, ಸೆಕ್ಷನ್ ಪೈಪ್ ಈ ತರ ಫಿಟ್ ಆಗುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಲಾಂಗ್ ಗನ್ ಮತ್ತೆ 4 nozzles ಬರುತ್ತೆ. ಖಂಡಿತ ಸರ್. ಸರಿ, ಇದರದ್ದು ಸೆಕ್ಷನ್ ಫಿಲ್ಟರ್ ತೋರಿಸ್ಬಿಡ್ತೀನಿ ಎರಡರದ್ದು. ಸೊ ಈ ತರ ಹೆವಿ ಡ್ಯೂಟಿ ಸೆಕ್ಷನ್ ಫಿಲ್ಟರ್ ಬರುತ್ತೆ, ಇದರದ್ದು ಆನ್ ಮಾಡಿ ಪ್ರೆಷರ್ ತೋರಿಸ್ಬಿಡ್ತೀನಿ ಯಾವ ತರ ಇರುತ್ತೆ ಅಂತ. ಫಸ್ಟ್ ನಿಮಗೆ ಇದರದ್ದು ತೋರಿಸ್ತೀನಿ, 180 bar ಇಂದ. 180 bar ಸರ್. ಹೌದು. ಸೊ ಇದ್ರ ಪ್ರೆಷರ್ ನೋಡ್ಬೋದು ನೀವು ಯಾವ ತರ ಬರ್ತಾ ಇದೆ ಅಂತ. ಕಂಪ್ಲೀಟ್ಲಿ ಪ್ರೆಷರ್ ವಾಷರ್, ಹೈ ಪ್ರೆಷರ್ ಇರುತ್ತೆ, ಆಲ್ಮೋಸ್ಟ್ 180 bar ಪ್ರೆಷರ್ ಇರುತ್ತೆ. 180 ಸರ್. ಇದು ನೋಡಿ, ಒಂದು 25 feet ವರೆಗೂ ಹೋಗುತ್ತೆ ನಿಮಗೆ. 25 feet ಯಾವುದೇ ತರ ಗಲೀಜು ಇರಲಿ, ಪ್ರತಿಯೊಂದು ಕ್ಲೀನ್ ಆಗುತ್ತೆ ಇದರಲ್ಲಿ. ದೊಡ್ಡ ಫಾರ್ಮ್ ಹೌಸ್ ಇದ್ರೆ, ಒಂದು 200 ಹಸ ಇದ್ರೆ, ಒಂದು 500 ಹಸ ಇದ್ರು ಕೂಡ ಇದರಲ್ಲಿ ಕ್ಲೀನ್ ಮಾಡ್ಕೊಬಹುದು. ಮತ್ತೆ ಬೆಳಿಗ್ಗಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಕಂಟಿನ್ಯೂ ಆಗಿ ರನ್ ಮಾಡಬಹುದು ಸರ್. ಹೌದು, ನಾನ್ ಸ್ಟಾಪ್. 180 bar, ಇದು 200 bar ಪ್ರೆಷರ್. ಇದ್ರಲ್ಲಿ ಪ್ರೆಷರ್ ನೋಡಬಹುದು ನೀವು. ಪ್ರೆಷರ್ ಯಾವ ತರ ಇದೆ ಅಂತ. ಇಲ್ಲಿಂದಾನೆ ಸ್ವಚ್ಛ ಮಾಡಬಹುದು ಸರ್, ಅಲ್ಲಿ ಇಲ್ಲಿಂದಾನೆ ಎಲ್ಲ ಮಾಡಬಹುದು.
ಎಷ್ಟು ಅಡಿ ಹೋಗುತ್ತೆ? 25 30 ಅಡಿ ಹೋಗುತ್ತೆ. 30 ಅಡಿ ವರೆಗೂ ಹೋಗುತ್ತೆ. 30 ಅಡಿ ವರೆಗೂ ಹೋಗುತ್ತೆ. ಹೌದು. ಇದರದ್ದು ಅಷ್ಟೇ ನೋಡಿ ನೀವು ಇಲ್ಲಿ ಏನಾರ ಇದು ಹೊಡಿಬೇಕಂದ್ರೆ ಓ ಈ ಅಡಿಕೆ ಪ್ಲೇಟ್ ಕ್ಲೀನ್ ಮಾಡೋದಿರಲಿ ಈ ಆ ಏನದು ಹಸು ಹಾಲ್ ಕ್ಯಾನ್ ಗಳು ಕ್ಲೀನ್ ಮಾಡೋದಿರಲಿ ಫ್ಯಾಕ್ಟರಿ ಇರುತ್ತೆ ದೊಡ್ಡ ಡೈರಿ ಫಾರ್ಮ್ ಅಲ್ಲಿ ಇದೆ ಪ್ರತಿಯೊಂದಕ್ಕೂ ಯೂಸ್ ಆಗುವಂತ ಮಿಷಿನ್ ಸೊ ಇದೇ ತರ ನಮ್ಮ ಹತ್ರ ಇನ್ನೊಂದು ಮಾಡಲು ಕೂಡ ಇದೆ 190 ಸೊ ಸೇಮ್ ಫೀಚರ್ಸ್ ಇರುತ್ತೆ ಇದರಲ್ಲಿ ಅದೇ ತರ ಇದರಲ್ಲಿ ನಿಮಗೆ ತ್ರೀ ಫೇಸ್ ಮಾಡಲ್ ಬೇಕಂದ್ರೆ ತ್ರೀ ಫೇಸ್ ಮಾಡಲು ಕೂಡ ಇದೆ ಓಕೆ ಸರ್ ಸೊ ಇದು ಬಂದ್ಬಿಟ್ಟು ನಿಮಗೆ 230 ಬಾರ್ ಬರುತ್ತೆ ಇದರಲ್ಲಿ ತ್ರೀ ಫೇಸ್ ಅಲ್ಲಿ ಸರ್ ತ್ರೀ ಫೇಸ್ ಅಲ್ಲಿ ಓಕೆ ಫುಲ್ಲಿ ಲೋಡೆಡ್ ಮಿಷಿನ್ ಹಾ ಫುಲ್ಲಿ ಲೋಡೆಡ್ ಆದ್ರೆ ತ್ರೀ ಫೇಸ್ ಕರೆಂಟ್ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ ಇದು ಯೂಸ್ ಆಗುತ್ತೆ ಸರ್ ಆ ಯಾರಿಗೆ ಸಿಂಗಲ್ ಫೇಸ್ ಬೇಕು ಅವ್ರ ಹತ್ರ ಚಾಯ್ಸ್ ತುಂಬಾ ಇದೆ ಯಾಕಂದ್ರೆ ನಮ್ಮಲ್ಲ ನಮ್ಮ ಹತ್ರ ಇರೋ ಎಲ್ಲ ನೋಡಿ ಇದು ಇರ್ಲಿ ಓಕೆ ಸರ್ 190 ಬಾರ್ ಇರ್ಲಿ 180 ಬಾರ್ ಇರ್ಲಿ 200 ಬಾರ್ ಇರ್ಲಿ 170 ಬಾರ್ ಇರ್ಲಿ 160 ಇರ್ಲಿ 150 ಇರ್ಲಿ 130 ಇರ್ಲಿ ಪ್ರತಿಯೊಂದು ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುವಂತದ್ದು ಎಲ್ಲ ಸಿಂಗಲ್ ಎಲ್ಲ ಅವ್ರಿಗೆ ಯಾವ ತರ ಅವ್ರದ್ದು ಒಂದು ಇದು ಇದೆ ಬಿಸ್ನೆಸ್ ಆಗ್ಲಿ ಹೌದು ಡೊಮೆಸ್ಟಿಕ್ ಆಗ್ಲಿ ಪ್ರತಿಯೊಂದು ಅವ್ರು ಯಾವ ತರ ಕಮರ್ಷಿಯಲ್ ಆಗಿ ಏನೇನು ವೆಹಿಕಲ್ ಗಳು ಇದೆ ಅವ್ರ ಹತ್ರ ಅದ್ರ ತಕ್ಕಂತೆ ತಗೊಳ್ಬಹುದು ಸರ್ ಅವರು ಹೌದು ಹೌದು ಖಂಡಿತ ಸರ್ ಹಾ ನೋಡಿ ವೀಕ್ಷಕರೆ ನಾವು ಇವಾಗ ಕಮರ್ಷಿಯಲ್ ಮಿಷಿನ್ ನಿಮಗೆ ಡೆಮೋಸ್ಟ್ರೇಷನ್ ಮಾಡ್ತಾ ಹೋಗ್ತೀವಿ ಯಾತ್ರ ಇದರಲ್ಲಿ ಪ್ರೆಜರ್ ಬರುತ್ತೆ ಯಾತ್ರ ಕ್ಲೀನ್ ಮಾಡಬೇಕು ಮತ್ತೆ ಏನೇನಿಗೆ ಯೂಸ್ ಆಗುತ್ತೆ ಈ ಮಿಷಿನ್ ಅದೆಲ್ಲ ನಾವು ಡೆಮೋ ತೋರಿಸ್ಕೊತೀನಿ ಲೈವ್ ಡೆಮೋ ಆಗಿ ನೋಡ್ಬೋದು ನೀವು ನೋಡಿ HS 180 ಅಂತ ಇದು ಹೈ ಪ್ರೆಜರ್ ವಾಷರ್ ಬರುತ್ತೆ 4 HP ಮೋಟರ್ ಬರುತ್ತೆ ಪ್ಲಸ್ ನಿಮಗೆ ಇದರಲ್ಲಿ ಪ್ರೆಜರ್ ಕಂಟ್ರೋಲ್ ಕೂಡ ಇರುತ್ತೆ ಇದರಲ್ಲಿ ಎಷ್ಟು ನೀವು ಲೂಸ್ ಮಾಡ್ತೀರಾ ಅಷ್ಟು ನಿಮಗೆ ಪ್ರೆಜರ್ ಡೌನ್ ಆಗುತ್ತೆ ಎಷ್ಟು ಟೈಟ್ ಮಾಡ್ತೀರಾ ಪ್ರೆಜರ್ ಹೈ ಆಗುತ್ತೆ ಇದರಲ್ಲಿ ಸರಿನಾ ಕಾರಿಗೆ ಇರಿಗೆ ಹೊಡ್ಕೊಬೇಕಂದ್ರೆ ಪ್ರೆಷರ್ ಕಮ್ಮಿ ಇಟ್ಕೊಂಡು ಹೌದು ಹೌದು ನೋಡಿ ಯಾರ ಬುಲ್ಡೇಜರ್ ಇಟ್ಯಾಚಿ ಟಿಪ್ಪರ್ ಲಾರಿಗೆ ಮಾಡ್ಬೇಕಂದ್ರೆ ಜಾಸ್ತಿ ಪ್ರೆಷರ್ ಇಟ್ಕೊಂಡು ಹೌದು ಸರ್ ನೋಡ್ಬೋದು ಯಾವ ತರ ಪ್ರೆಷರ್ ಬರ್ತಿದೆ JCB ಬುಲ್ಡೇಜರ್ಸ್ ಲಾರಿ ಇಟಾಚಿ ಕ್ಯಾಂಟರ್ ಎನಿ ಹೆವಿ ವೆಹಿಕಲ್ಸ್ ಯಾವ ಹೆವಿ ವೆಹಿಕಲ್ಸ್ ಇದ್ರು ವಾಶ್ ಮಾಡ್ಕೋಬಹುದು ಅದೇ ನೀವು ಮಾಮೂಲಿ ಪ್ರೆಜರ್ ವಾಷಲ್ಲಿ ಹೊಡೆಯಕ್ ಹೋದ್ರೆ 1 ಗಂಟೆ 2 ಗಂಟೆ ಬೇಕಾಗುತ್ತೆ ಇದರಲ್ಲಿ ನೀವು 20-30 ನಿಮಿಷದಲ್ಲಿ ಒಂದ್ JCB ಇಟಾಚಿ ಬುಲ್ಡೇಸರ್ ಯಾವ್ದು ಬೇಕಾದ್ರೂ ವಾಶ್ ಮಾಡ್ಕೋಬಹುದು ಸೊ ವೀಕ್ಷಿಗೆ ನೋಡ್ಬೋದು ಎಷ್ಟು ಗಲೀಜ್ ಇದೆ ಟೈರ್ಸ್ ಎಲ್ಲ ಈ ತರ ಗ್ರೀಸ್ ಆಯಿಲ್ ಇರ್ಲಿ ಯಾವ ತರ ಕೈಯಲ್ಲಿ ವಾಶ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಎಲ್ಲ ಕಮರ್ಷಿಯಲ್ ಮಾಡೆಲ್ಸ್ ಮಿಷಿನ್ಸ್ ಎಲ್ಲ ಇರುತ್ತೆ ಕೈಯಲ್ಲಿ ಮುಟ್ಟಕ್ ಆಗಲ್ಲ ಟಚ್ ವಾಟರ್ ವಾಶ್ ಅಲ್ಲೇ ವಾಟ್ ಮಾಡ್ಬೋದು ನೋಡಿ ಬಂದು ನೋಡಿ ವೀಕ್ಷಿಗರೆ ನೋಡಿ ಎಷ್ಟು ಗಲೀಜ್ ಇದೆ ಇಲ್ಲಿ ನೋಡ್ಬೋದು ಈ ಗಲೀಜ್ ಡೈರೆಕ್ಟ್ ವಾಟರ್ ವಾಶ್ ಅಲ್ಲೇ ಹೊಡಿಬಹುದು ನೀವು ಕೈಯಲ್ಲಿ ಮುಟ್ಟೋದು ಮುಟ್ಟದ ಅವಶ್ಯಕತೆ ಇರೋದಿಲ್ಲ ಬ್ರಷ್ ತಗೊಂಡು ಉಜ್ಜೋದು ಬಿಜೋದ ಅವಶ್ಯಕತೆ ಇರೋದಿಲ್ಲ ನೋಡ್ಬೋದು ನಾನು ನಿಮಗೆ ಕ್ಲೀನ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಮುಂದೆಗಡೆ ತೋರಿಸಿ ಸ್ವಲ್ಪ ಇದೆಲ್ಲ ಗ್ರೀಸ್ ಆಯಿಲ್ ಎಲ್ಲ ಹೊಡೆದಿರ್ತಾರೆ ಅದೆಲ್ಲ ಕೈಯಲ್ಲಿ ಹೋಗಿ ನಿಮಗೆ ಉಜ್ಜಕ್ಕಾಗುದಿಲ್ಲ ಕ್ಲೀನ್ ಮಾಡೋಕ್ಕಾಗುದಿಲ್ಲ ಈ ಹೈ ಪ್ರೆಷರ್ ಅಲ್ಲಿ ಅದೇ ಕಿತ್ತಣ ಹೋಗ್ಬಿಡ್ತದೆ ಎಷ್ಟು ಕೆಸರಿಲ್ಲಿ ನೋಡಿ ವೀಕ್ಷಕರೆ ನೋಡ್ಬೋದು ಜಸ್ಟ್ 1 ನಿಮಿಷದಲ್ಲಿ ಆರಾಮಾಗಿ ಎಷ್ಟು ಗಲೀಜಿದ್ರು ಕ್ಲೀನ್ ಮಾಡಿ JCB ನಿಲ್ಲಿಸ್ಬೋದು ನೀವು ನೋಡಿ
ಎಷ್ಟು ಕೆಸರು ಮಣ್ಣು ಸಿಮೆಂಟ್ ಏನಿದ್ರು ಸಿಕ್ಕಬಿಡುತ್ತೆ. ಅದರ ಗ್ರೀಸ್ ಆಯಿಲ್ ಏನಿದ್ರು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಪೀಸ್ ಇರುತ್ತೆ, ಗ್ರೀಸ್ ಇರೋ ಜಾಗದಲ್ಲಿ ನೋಡಿದಾಗ ಎಷ್ಟು ಗಲೀಜಿದೆ, ಎಷ್ಟು ಕೆಸರಿದೆ ನೋಡಿ, ಮತ್ತೆ ಗ್ರೀಸ್ ಇದೆ, ಇದೆಲ್ಲ ಕಿತ್ಕೊಂಡು ಹೋಗುತ್ತೆ. ನೋಡ್ಬೋದು ಎಷ್ಟು ಕ್ಲೀನ್ ಆಯ್ತು. ವಾಟರ್ ವಾಶ್ ಮಾಡೋದು ನೋಡಿದಿರಾ, ಇವಾಗ ಫೋಮ್ ವಾಶ್ ಯಾವ ತರ ಮಾಡ್ತೀವಿ ಅದನ್ನ ತೋರಿಸ್ಕೊಡ್ತೀವಿ ನೋಡಿ ಸರ್. ಸರ್ವಿಸ್ ಸ್ಟೇಷನ್ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು, ಇದರಲ್ಲಿ ಯಾವ ತರ ಸುಲಭ ಆಗಿದೆ ನೋಡ್ಬೋದು. ಕೈಯಲ್ಲಿ ಮುಟ್ಟಂಗಿಲ್ಲ, ಟಚ್ಲೆಸ್. ನೋಡ್ತಾ ಇರ್ಬೋದು ಫೋಮ್ ವಾಶ್ ಎಲ್ಲ ಆದ್ಮೇಲೆ ಕೇವಲ ಒಂದು 10-15 ನಿಮಿಷದಲ್ಲಿ ನಿಮಗೆ ಒಂದು ಬುಲ್ಡೇಸರ್ ವಾಶ್ ಆಗಿರುತ್ತೆ. ನೋಡಿ ಯಾವ ತರ ಕ್ಲೀನ್ ಆಗಿದೆ ಅಂತ ನೋಡ್ಬೋದು. ಎಷ್ಟು ಗಲೀಜಿತ್ತು, ಆಕ್ಚುಲಿ ಇದು ಕ್ಲೀನ್ ಆಗಿ ಇತ್ತು ಸ್ವಲ್ಪ. ಸೊ ಇದಕ್ಕಿಂತ ಜಾಸ್ತಿ ಗಲೀಜ್ ಇರೋದು ಇದರಲ್ಲಿ ಕ್ಲೀನ್ ಆಗಿ ಇದಾಗುತ್ತೆ, ಯಾಕಂದ್ರೆ ಹೈ ಪ್ರೆಷರ್ ಕಮರ್ಷಿಯಲ್ ಮಾಡೆಲ್ ಇರೋದ್ರಿಂದ. ನೋಡಿ ವೀಕ್ಷಿದ್ರೆ HS 180 bar ನೋಡಿದ್ರಿ, ಇವಾಗ HS 200 bar ನೋಡ್ಬೋದು. ಯಾವ ತರ ಇದರಲ್ಲಿ ಪ್ರೆಷರ್ ಬರುತ್ತೆ ಬನ್ನಿ ನೋಡೋಣ. ಅಬ್ಬಾಬಾ, ಅದಕ್ಕಿಂತ ಜಾಸ್ತಿ ಬರ್ತದೆ ಇದರಲ್ಲಿ. ವೀಕ್ಷಿದ್ರೆ ಟೈರ್ ಎಷ್ಟು ಗಲೀಜಾಗಿದೆ, ಟ್ರ್ಯಾಕ್ಟರ್ ಟೈರ್ ಅದನ್ನು ನೋಡಿ ನೋಡಿ ಯಾವ ತರ ಕ್ಲೀನ್ ಆಗುತ್ತೆ. ನೋಡಿ ಹೆಸರು ಯಾವ ತರ ಅನ್ಕೊಂಡಿದೆ ಅಂದ್ರೆ ಪ್ರೆಜಲ್ ತೆಗೆಯಕ್ಕಾಗಲ್ಲ, ಇದನ್ನ ಪ್ರೆಜಲ್ ತೆಗಿಬಹುದು. ಹಾಗೂ ನೋಡಿ ವೀಕ್ಷಕರೇ, ಈ ತರ ಟ್ರ್ಯಾಕ್ಟರ್ ಮಾಡ್ಕೊಬಹುದು, ಜೆ ಸಿ ಬಿ, ಟ್ಯಾಚಿ, ಬುಲ್ಡೈಸರ್. ಸೊ ಇದೇ ತರ ಈ ಟ್ಯಾಂಕರ್ ಕೂಡ ಬಂದಿದೆ. ಸೊ ಈ ಟ್ಯಾಂಕರ್ ಕೂಡ ನಾವು ಸರ್ವಿಸ್ ಮಾಡ್ಕೊಬಹುದು ಇದೇ ಪ್ರೆಷರ್ ವಾಶರ್. ಸೊ ಕೇವಲ ಒಂದು 1/2 ಗಂಟೆಯಿಂದ 3/4 ಗಂಟೆ ಒಳಗಡೆ ಪ್ರತಿಯೊಂದು ಸರ್ವಿಸ್ ಆಗುತ್ತೆ, ಕ್ಲೀನ್ ಆಗಿ ವಾಶ್ ಆಗುತ್ತೆ. ಸೊ ಇದೇ ತರ ನೀವು ಟ್ರ್ಯಾಕ್ಟರ್, ಟ್ಯಾಂಟರ್, ಸೊ ಸಣ್ಣ ಪುಟ್ಟ ಟೂ ವೀಲರ್, ಕಾರು ಎಲ್ಲ ವಾಶ್ ಮಾಡ್ಕೊಬಹುದು. ಸೆಮಿ ಕಮರ್ಷಿಯಲ್ ಮಾಡೆಲ್ಸ್ ನೋಡಿ ಈ ತರ ಸರ್ವಿಸ್ ಸ್ಟೇಷನ್ಗೆಲ್ಲ ಯೂಸ್ ಮಾಡ್ಕೊಬಹುದು. ಇಲ್ಲಿ ನೋಡ್ತಾ ಇರ್ಬೋದು 170 bar ಇದೆ ಸೆಮಿ ಕಮರ್ಷಿಯಲ್ ಮಾಡೆಲ್. ಅದೇ ತರ ನಿಮಗೆ HS 200 ಇದೆ, ಅದೇ ತರ ನಿಮಗೆ HS 180 ಇದೆ. ಸೊ ಇವೆರಡು ಮಾಡೆಲ್ ನಿಮಗೆ ಕಂಪ್ಲೀಟ್ ಕಮರ್ಷಿಯಲ್, ಈ ಜೆ ಸಿ ಬಿ, ಇಟಾಚಿ, ಲಾರಿಗೆಲ್ಲ ಹೊಡೆಯುವಂಥದ್ದು. ಇದು ಸಣ್ಣ ಪುಟ್ಟ ನೀವು ಟಾಟಾ ಎಸಿ, ಮತ್ತೆ ಅಶೋಕ್ ಲೇಲ್ಯಾಂಡ್ ಮಿನಿ, ಛೋಟಾ ಹಾತಿ, ಮತ್ತೆ ಈ ತರ ಟ್ರ್ಯಾಕ್ಟರ್ಗೆಲ್ಲ ಸರ್ವಿಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗೆ ಇದಕ್ಕೆ ಫೋಮ್ ವಾಶು ಕೂಡ ಮಾಡ್ಕೊಬಹುದು.
ನಾನು ಜಸ್ಟ್ ನಿಮಗೆ ಪ್ರೆಷರ್ ತೋರಿಸಿದ್ದೀನಿ ಯಾವ ತರ ಬರುತ್ತೆ ಅಂತ. ಸರ್, ಈಗೆಲ್ಲ ಡೆಮೋ ಆಯ್ತು, ಅನ್ಬಾಕ್ಸಿಂಗ್ ಆಯ್ತು, ಎಲ್ಲಾನಾಯ್ತು. ಪ್ರೈಸಿಂಗ್ ಪಾರ್ಟ್ ಎಲ್ಲರೂ ಕಾಯ್ತಾ ಇದಾರೆ, ಏನ್ ಆಫರ್ ಇದೆ ಯಾವ ತರ ಅಂತೇಳಿ. ಪ್ರತಿಯೊಬ್ಬ ಕಮರ್ಷಿಯಲ್ ಅವ್ರಿಗೆ ಯೂಸ್ ಆಗುತ್ತೆ ಅನ್ಕೊಂತೀನಿ, ತಿಳಿಸ್ಕೊಡಿ ಸರ್ ಏನಿದೆ ಅಂತ. ಸರ್, ಪ್ರೈಸಿಂಗ್ ಪಾರ್ಟಿಗೆ ಬಂದ್ರೆ, ಓಕೆ, ಸೊ ಇದು HS 180 bar ಹಾಟ್ ಸ್ಟಾರ್ ಅಲ್ಲಿ, ಓಕೆ, ಸೊ 180 bar 3000 watt ಅಂದ್ರೆ 4 HP ಬರುತ್ತೆ. ಓಕೆ, ಸೊ MRP ಬಂದ್ಬಿಟ್ಟು 45,000 45,000 rupees. ಓಕೆ ಸರ್. ಸೊ ಫಾರ್ಮಿಂಗ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ಕೊಂಡ್ ಬಂದವ್ರಿಗೆ, ಸೊ ಅಬ್ದುಲ್ ಚಾನಲ್ ಶೇರ್ ಮಾಡ್ಕೊಂಡ್ ಬಂದವ್ರಿಗೆ, ಸೊ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಕೇವಲ 40,000 rupees ಕೊಡ್ತಾ ಇದ್ರು. 40,000 rupees ಜೊತೆಲಿ 2 years ವಾರಂಟಿ ಇರುತ್ತೆ. ಸೊ ಕಂಪ್ಲೀಟ್ ಸೆಟ್ ಬರುತ್ತೆ. ಸೊ ನಿಮಗೆ ಒಂದು ಪ್ರೊಫೆಷನಲ್ ಫೋಮ್ ಕ್ಯಾನನ್ ಬರುತ್ತೆ, ಇದು ಬ್ರಾಸ್ ಇಂದು, ಮತ್ತೆ ಒಂದು ಲಿಕ್ವಿಡ್ ಕೂಡ ಫ್ರೀ ಇರುತ್ತೆ. ಸೊ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಜೊತೆ ಎಲ್ಲಾನು ಸಿಗುತ್ತೆ ಸರ್. ಹೌದು, ಖಂಡಿತ. ಸೊ ಇದೇ ತರ ನಮಗೆ ನಿಮಗೆ ಹಾಟ್ ಸ್ಟಾರ್ 200 HS 200 ಮಾಡಲ್ ಬಂದ್ಬಿಟ್ಟು, ಸೊ ಈ ಫುಲ್ ಸೆಟ್ ಸಿಗುತ್ತೆ, ಹೆವಿ ಡ್ಯೂಟಿ ಮಾಡಲ್, ಸೊ ಅಲಾಂಗ್ ವಿತ್ ಲಾಂಗ್ ಅನ್ನು. ಸೊ MRP ಬಂದ್ಬಿಟ್ಟು ಇದು 45,000 rupees ಇದು ಕೂಡ. ಸೊ ಇದು 180, ಇದು 200, ಆಬ್ವಿಯಸ್ಲಿ ಇದು ಜಾಸ್ತಿ ಇದೆ. ಹೌದು, ಆದ್ರೆ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಮತ್ತೆ ಫಾರ್ಮಿಂಗ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಬ್ದುಲ್ ಸರ್ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ಕೊಂಡ್ ಬಂದವ್ರಿಗೆ ಕೇವಲ 40,000 rupees ಮಾತ್ರ. ಸರ್, ಇದು ಕೂಡ 40,000 rupees, 180 bar ಇದು ಕೂಡ 200 bar ಆದ್ರೆ 40,000 rupees ಕೊಡ್ತಾ ಇದೀವಿ. ಸೊ ಇದ್ರ ಜೊತೆನು ಕೂಡ ನಿಮಗೆ 2 years ವಾರಂಟಿ ಇರುತ್ತೆ. ಹಾಗೆ ನಿಮಗೆ ಪ್ರೊಫೆಷನಲ್ ಫೋಮ್ ಕ್ಯಾನನ್ನು ಅಲಾಂಗ್ ವಿತ್ 1 liter ಲಿಕ್ವಿಡ್ ಫ್ರೀ ಇರುತ್ತೆ. ಅಂದ್ರೆ ಪ್ರೆಷರ್ ಜಾಸ್ತಿ ಬೇಕಾಯ್ತು ಅಂದ್ರೆ ಇದನ್ನ ಬೇಕಾದ್ರೆ ತಗೋಬಹುದು. 40,000 rupees ಅದ್ ಬೇಕಾದ್ರು ತಗೋಬಹುದು, ಇಲ್ಲ 200 bar ನನಗೆ ಬೇಕು ಪ್ರೆಷರ್ ಬೇಕಂದ್ರೆ ಇದು ಕೂಡ ತಗೋಬಹುದು. ಸರ್, ಸರ್ವಿಸ್ ಅಂದ್ರೆ ಹಾಟ್ ಸ್ಟಾರ್ ಅಂದ್ರೆ ಇವತ್ತಿಂದ ನೆನ್ನೆ ಬ್ರ್ಯಾಂಡ್ ಅಲ್ಲ, ಆಲ್ಮೋಸ್ಟ್ 10 years ಬ್ರ್ಯಾಂಡ್, 2013. ಸೊ ಇವತ್ತು 10 years ಕಂಪ್ಲೀಟ್ ಆಗಿದೆ, ಒಂದು ಆನಿವರ್ಸರಿ ಆಫರ್ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಸರ್ವಿಸ್ ನಿಮಗೆ, ನಮ್ದು ಒಂದೇ ಪ್ರಾಡಕ್ಟ್ ಅಲ್ಲ, ಆಲ್ಮೋಸ್ಟ್ ನಮ್ಮ ಹತ್ರ ಆಲ್ಮೋಸ್ಟ್ 20-25 ಪ್ರಾಡಕ್ಟ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಗೀಸರ್ ಇರ್ಲಿ, ವಾಷಿಂಗ್ ಮಿಷಿನ್ ಇರ್ಲಿ, ವೆಡ್ ಗ್ರೈಂಡರ್ ಇದೆ, ನಮ್ದೇ ಖುದ್ದಾದ ಮ್ಯಾನುಫ್ಯಾಕ್ಚರಿಂಗ್. ಸೊ ಹಾಗಾಗಿ ಪ್ರೈಸ್ ಮತ್ತೆ ಕ್ವಾಲಿಟಿ ಎರಡು ಕಾಂಪ್ರಮೈಸ್ ಮಾಡಲ್ಲ ನಾವು. ಸೊ ಇದಕ್ಕೋಸ್ಕರ ಸರ್ವಿಸ್ಗೆ ಹೆಲ್ಪ್ ನೀವು ತುಮಕೂರಿಗೆ ಬರ್ಬೇಕಂತ ಏನಿಲ್ಲ, ಇಡೀ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ನಮ್ದು 24 ನಿಮಗೆ ಸರ್ವಿಸ್ ಸೆಂಟರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಫ್ರಾಂಚೈಸಿ ಕೂಡ ಇದೆ. ಒಂದ್ ಕಡೆಯಿಂದ ಹೇಳ್ಬೇಕಂದ್ರೆ ನಮ್ಮ ಮುಸ್ತಫಾ ಅವ್ರು ಹೇಳ್ಕೊಡ್ತಾರೆ ನಿಮಗೆ, ನಮ್ಮ ಬ್ರದರ್ ಕಂಪ್ಲೀಟ್ ಮಾಹಿತಿ. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸರ್, ಈಗ ಸರ್ವಿಸ್ ಅನ್ನೋ ವಿಚಾರಕ್ಕೆ ಬಂದಾಗ, ಆಮೇಲೆ 23-24 ಕಡೆ ಎಲ್ಲ ನಿಮ್ದೇ ಆದ ಸ್ಟೋರ್ಗಳು, ನಿಮ್ದೇ ಆದ ಬ್ರ್ಯಾಂಡ್ ಲೆವೆಲ್ ಎಲ್ಲನೂ ಕ್ರಿಯೇಟ್ ಇದೆ ಸರ್, ಈಗಾಗಲೇ ಕ್ರಿಯೇಟ್ ಆಗಿದೆ. ಸೊ ಅದ್ರ ಜೊತೆ ಏನಂತಂದ್ರೆ, ಏನಾದ್ರೂ ಆಗುತ್ತೆ, 2 years ಆದ್ಮೇಲೆ, 4 years ಆದ್ಮೇಲೆ, 10 years ಆದ್ಮೇಲೆ, ಸೊ ಪ್ರತಿಯೊಂದು ಚಿಕ್ಕ ಚಿಕ್ಕ ಇಕ್ವಿಪ್ಮೆಂಟ್ಸ್ ಗಳೆಲ್ಲ ಸಿಗ್ತಾವಲ್ಲ ಸರ್ ಎಲ್ಲಾನು? ಖಂಡಿತವಾಗ್ಲೂ ಸಿಗುತ್ತೆ ಸರ್. ಓಕೆ, ನಮ್ದು ಈಚ್ ಅಂಡ್ ಎವ್ರಿ ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಈಚ್ ಅಂಡ್ ಎವ್ರಿ ಪಾರ್ಟ್ ನಾವು ಕಸ್ಟಮರ್ಸ್ ಗೆ ಸರ್ವಿಸ್ ಮಾಡ್ಕೊಡ್ತೀವಿ. ತೊಂದ್ರೆ ಇಲ್ಲ ಸರ್ ಅವ್ರಿಗೆ, ಯಾವ್ದು ಏನು ತೊಂದ್ರೆ ಇಲ್ಲ ಸರ್. ಮೇನ್ ಸರ್, ಇವತ್ ನಾವು ಇಷ್ಟು ದೂರ ನಡ್ಕೊಂಡು ಬಂದಿದೀವಿ ಅಂತ ಹೇಳಿದ್ರೆ, ಒಂದು ಹಾಟ್ ಸ್ಟಾರ್ ಬ್ರ್ಯಾಂಡ್ ಜನರ ಅಚ್ಚುಮೆಚ್ಚುಗೆ ಪಾತ್ರ ಆಗಿದೆ, ಒಂದು ಮನಸ್ಸಲ್ಲಿ ಜನರ ಮನಸ್ಸಲ್ಲಿ ಒಂದು ಮನೆ ಮಾಡಿದೆ ಅಂತ ಹೇಳಿದ್ರೆ, ಪ್ರೀತಿನೇ ಮುಖ್ಯ. ಪ್ರೀತಿ ಮುಖ್ಯ ಸರ್. ಪ್ರೀತಿ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಆಗಿ ಸರ್ವಿಸ್ ಸರ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಆಫ್ಟರ್ ಸೇಲ್ ಸರ್ವಿಸ್ ಕೊಟ್ಟಿದ್ವಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವರ್ಕ್ ಮಾಡ್ತಿದ್ದೀವಿ ಸರ್ ನಾವು ಅಷ್ಟೇ ಸರ್. ಖಂಡಿತ ಸರ್, ಖಂಡಿತ ಸರ್. ಈಗ ಪ್ರೈಸಿಂಗ್ ಪಾರ್ಟ್ ಸರ್ ಎಲ್ಲ ತಿಳಿಸ್ಕೊಟ್ರು, ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಇದಾವೆ ಸರ್ ನಿಮ್ದು ಸ್ಟೋರ್ಗಳು, ಅವ್ರು ಯಾವ ತರ ಪರ್ಚೇಸ್ ಮಾಡ್ಕೋಬಹುದು, ಯಾಕಂದ್ರೆ ನಿಯರೆಸ್ಟ್ ಡಿಸ್ಟಿಕ್ ಅಲ್ಲಿ ಸಿಕ್ಕರೆ ಅನುಕೂಲ ಆಗುತ್ತೆ ಅಂತಾರೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಉಳಿತಾಯ ಆಗುತ್ತೆ, ಇಲ್ಲ ನಾವು ಖುದ್ದಾಗಿ ಹೋಗಿ ನೋಡ್ತೀವಿ ಅಂತಿರೋರು ಇರ್ತಾರೆ. ಸೊ ಯಾವ ಕಡೆ ನಿಮ್ದೇ ಆದ ಸ್ಟೋರ್ಗಳು, ಫ್ರಾಂಚೈಸಿಗಳು ಎಲ್ಲಿದಾವೆ ಸರ್, ತಿಳಿಸ್ಕೊಡಿ ಸರ್. ಖಂಡಿತ ಸರ್, ಒಂದ್ ಕಡೆ ತಿಳಿಸ್ಕೊಡ್ತೀವಿ. ಓಕೆ, ಸೊ ಈಗ ನೀವು ಇಲ್ಲಿದ್ದೀರಲ್ಲ, ತುಮಕೂರು ಹೆಡ್ ಆಫೀಸ್ ಸರ್ ಇದು. ಖಂಡಿತ. ಸೊ ಅಡ್ರೆಸ್ ಹೇಳ್ಬೇಕಂತ ಹೇಳಿದ್ರೆ ನೀವು, ಸೊ ಬೆಂಗಳೂರು ಕಡೆಯಿಂದ ಬಂದ್ರೆ ಟೌನ್ ಹಾಲ್, ಟೌನ್ ಹಾಲ್ ಸಿಗ್ನಲ್ ಆದ್ಮೇಲೆ ಕಾಲ್ಟೆ ಸಿಗ್ನಲ್ ಸರ್, ಅಲ್ಲಿ ಲೆಫ್ಟ್ ತಗೋಬೇಕು, ಕುಣಿಗಲ್ ಮೇನ್ ರೋಡ್ ಲೆಫ್ಟ್ ತಗೊಂಡು ಹಾಗೆ ಒಂದ್ 2 kilometers ಮುಂದೆ ಬಂದ್ರೆ ನಿಮ್ಗೆ ಒಂದು ರೈಟ್ ಸೈಡ್ ಅಲ್ಲಿ SSIT ಕಾಲೇಜ್ ಸಿಗುತ್ತೆ, ಅಲ್ಲಿ ಲೆಫ್ಟ್ ತಗೋಬೇಕು ಸರ್. SSIT ಕಾಲೇಜ್ ಹತ್ರ ಲೆಫ್ಟ್ ತಗೊಬೇಕು. ಲೆಫ್ಟ್ ತಗೊಂಡ್ರೆ ನಿಮ್ಗೆ ಅದು ದೇವರಾಜ ಅರಸು ಮೇನ್ ರೋಡ್ ಅಂತಾನು ಹೇಳ್ತಾರೆ, ಮರಳೂರದಿಂದ ಮೇನ್ ರೋಡ್ ಅಂತಾನು ಹೇಳ್ತಾರೆ ಸರ್. ಸೊ ಲೆಫ್ಟ್ ತಗೊಂಡು ಒಂದು 3.5 kilometers ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ವಿದ್ಯಾನಿಕೇತನ ಹೈ ಸ್ಕೂಲ್ ಇದೆ ಸರ್. ಸೊ ಹೈ ಸ್ಕೂಲ್ ಇಂದ ಸ್ವಲ್ಪ ಜಸ್ಟ್ ಒಂದು 20 meters ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಶೋರೂಮ್ ಇದೆ, ಇಲ್ಲ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಪ್ರೊಡಕ್ಟ್ ಶೋರೂಮ್ ಇಲ್ಲೇ ಇದೆ ಸರ್. ಓಕೆ, ಸೊ ಎಂಟರ್ ತುಮಕೂರು ಡಿಸ್ಟ್ರಿಕ್ಟ್ ಇರುವಂತಹ ನಮ್ಮ ಎಂಟರ್ ತುಮಕೂರು ಡಿಸ್ಟ್ರಿಕ್ಟ್ ಅವರು ಅಥವಾ ನಿಯರ್ ಬೈ ಏರಿಯಾದಲ್ಲಿ ಇರುವಂತವರು ಇಲ್ಲಿ ಬಂದು ಸೇಲ್ಸ್ ಪರ್ಚೇಸ್ ಎಲ್ಲ ಮಾಡ್ಕೋಬಹುದು ಸರ್, ಆರಾಮಾಗಿ. ಇನ್ನೊಂದು ಆಡ್ ಮಾಡಕ್ ಇಷ್ಟಪಡ್ತೀನಿ ನಾನು. ಖಂಡಿತ ಸರ್. ತುಮಕೂರು ಶೋರೂಮ್ ಅಲ್ಲಿ ಆಕ್ಚುಲಿ ಎಲ್ಲ ರೇಂಜ್ ಇದೆ. ಹೌದಲ್ ಸರ್. ಸೊ ಎಲ್ಲವನ್ನು ನಿಮಗೆ ಆನ್ ಮಾಡಿ ತೋರಿಸಿ ಡೆಮೋ ಮಾಡಿ ನಿಮಗೆ ಯಾವ್ದು ಏನಕ್ಕೆ ಎಷ್ಟು ಪ್ರೆಷರ್ ಬರುತ್ತೆ ಎಲ್ಲ ಮಾಹಿತಿ ಸಿಗುತ್ತೆ ತುಮಕೂರಲ್ಲಿ, ಸ್ಟೋರ್ ಅಲ್ಲಿ ಮಾತ್ರ. ಯಾಕಂದ್ರೆ ಇದು
ಕಚೇರಿ ಖಂಡಿತ ಸರ್, ಪ್ರಧಾನ ಕಚೇರಿ. ಸೊ ಇಲ್ಲಿಂದಾನೆ ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ. ಕೆಲವೊಂದು ಜಾಗದಲ್ಲಿ ಸಿಗುತ್ತೆ, ಕೆಲವೊಂದು ಜಾಗದಲ್ಲಿ ಸಿಗಲ್ಲ, ಬೇರೆದು ಇದಾರೆ ಹೇಳ್ಕೊಡ್ತಾರೆ. ಖಂಡಿತ ತಿಳಿಸ್ಕೊಡಿ ಸರ್. ಸೊಣ್ಣ ಹೇಳಿದಾಗೆ ಎಂಟೈರ್ ಏನ್ ಎಂಟೈರ್ ರೇಂಜ್ ಹಾಟ್ಸ್ಟಾರ್, ಎಲ್ಲಾ ಹಾಟ್ಸ್ಟಾರ್ ಪ್ರಾಡಕ್ಟ್ ರೇಂಜ್ ಮತ್ತೆ ಸ್ಪೆಷಲಿ ಪ್ರೆಷರ್ ವಾಷರ್ ಎಂಟೈರ್ ರೇಂಜ್ ವಿತ್ ಲೈವ್ ಡೆಮೋ ಇಲ್ಲಿ ಬಂದು ನೋಡ್ಬಿಟ್ಟು ತಗೊಂಡೋಗ್ಬಹುದು. ಸರ್ವಿಸಸ್ ಕೂಡ ಇಲ್ಲಿ ಮಾಡಿಸ್ಕೋಬಹುದು ಸರ್. ಖಂಡಿತ ಸರ್. ನೆಕ್ಸ್ಟ್ ಬಂದ ಸರ್, ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಕ್ ಇಷ್ಟಪಡುವಂತವರಿಗೆ, ಸೊ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಒಂದು ಕಂಪನಿ ನಾಲ್ಕು ಸ್ಟೋರ್ ಇದೆ ಸರ್, ಫ್ರಾಂಚೈಸಿ ಕೂಡ ಇದೆ, ಅದು ಬಿಟ್ಟು ಕಂಪನಿ ಸ್ಟೋರ್ಸ್ ಹೇಳ್ತೀನಿ ಒಂದ್ ಕಡೆಯಿಂದ. ಮೊದಲನೇದಾಗಿ ನಮ್ದು ನವರಂಗಲ್ಲಿ ಶೋರೂಮ್ ಇದೆ ಸರ್, ನವರಂಗ ಬೆಂಗಳೂರಲ್ಲಿ ರಾಜಾಜಿನಗರ ನವರಂಗ್ ಥಿಯೇಟರ್ ಆಪೋಸಿಟ್ ಅಲ್ಲಿ ನಮ್ದು ಹಾಟ್ ಸ್ಟಾರ್ ಪ್ರಾಡಕ್ಟ್ ಶೋರೂಮ್ ಇದೆ ಸರ್. ಸೊ ಅಲ್ಲಿ ಕೂಡ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು, ಎಲ್ಲ ಲೈವ್ ಡೆಮೋ ನೋಡಿ ತಗೋಬಹುದು ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಪಿನ್ಯ ಸೆಕೆಂಡ್ ಸ್ಟೇಜ್ ಹೇಗಿನ ಹಳ್ಳಿ ಶೋರೂಮ್ ಇದೆ ಸರ್, ಮತ್ತೆ ಇನ್ನೊಂದು ಪಿನ್ಯದಲ್ಲಿ ಏಷ್ಯನ್ ಮಾರ್ಕೆಟಿಂಗ್ಸ್ ಅಂತ ಇನ್ನೊಂದು ಸ್ಟೋರ್ ಇದೆ ಸರ್. ಅದ್ ಬಿಟ್ರೆ ಮುಖ್ಯವಾಗಿ ಶಶಾದ್ರಿಪುರಂ ಸೆಂಟ್ರಲ್ ಅಲ್ಲಿ ನಟರಾಜ್ ಥಿಯೇಟರ್ ಬ್ಯಾಕ್ ಸೈಡ್ ಅಲ್ಲಿ ನಮ್ದು ಸ್ಟೋರ್ ಇದೆ ಸರ್, ಅಲ್ಲೂ ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಮತ್ತೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಸ್ಟೋರ್ ಇದೆ ಸರ್, ಅಲ್ಲೂ ಕೂಡ ಹೋಗ್ಬಿಟ್ಟು ತಗೋಬಹುದು. ಇನ್ನೊಂದು ಸ್ಟೋರ್ ಅನ್ನೋದು ಮೈಸೂರಲ್ಲಿ ಇದೆ ಸರ್, ಲೈಫ್ ಎಂಟರ್ಪ್ರೈಸ್ ಅಂದ್ರೆ ಮೈಸೂರಲ್ಲಿ ಸ್ಟೋರ್ ಇದೆ, ಇದು ನಮ್ಮ ಕಂಪನಿ ಸ್ಟೋರ್. ಸೊ ಎಷ್ಟೇನ್ ಹೇಳಿದ್ರೆ ನಮ್ಮ ತುಮಕೂರು ಹೆಡ್ ಆಫೀಸ್, ಬೆಂಗಳೂರಲ್ಲಿ ನಾಲ್ಕು ಸ್ಟೋರ್ಸ್, ಇನ್ನೊಂದು ಬಂದ್ಬಿಟ್ಟು ನಮ್ದು ಮೈಸೂರಲ್ಲಿ ಲೈಫ್ ಎಂಟರ್ಪ್ರೈಸ್ ಈ ಸ್ಟೋರ್, ಇವೆಲ್ಲ ನಮ್ಮ ಕಂಪನಿ ಸ್ಟೋರ್ ಸರ್. ಸರ್, ಇಲ್ಲಿ ಎಲ್ಲಿ ಹೋಗಿ ನೀವು ಏನು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಏನು ರೇಟ್ ಹೇಳಿದ್ದಾರೆ ಸರ್, ಆ ಕಮಿಟ್ಮೆಂಟ್ ಪ್ರೈಸ್ಗೆ ಸಿಗುತ್ತೆ ಸರ್. ಖಂಡಿತ ಸರ್. ನೋ ಎನಿ ಅದರ್ ಹಿಡನ್ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಇರೋದಿಲ್ಲ. ಕಮಿಟ್ಮೆಂಟ್ ಏನ್ ಹೇಳ್ಕೊಟ್ಟಿದೀವಿ ಆ ಪ್ರೈಸ್ ಅಲ್ಲಿ ಸಿಗುತ್ತೆ, ವಿತ್ ಜಿ ಎಸ್ ಟಿ ಬಿಲ್ ಸಿಗುತ್ತೆ, ವಿತ್ ಗ್ಯಾರಂಟಿ ವಾರಂಟಿ ಏನು ವಾರಂಟಿ ಕೂಡ ಸಿಗುತ್ತೆ ಸರ್. ರೈಟ್ ಸರ್. ಸೊ ಇದಲ್ದಲ್ಲೇ ಬೇರೆ ಜಿಲ್ಲೆಯಲ್ಲಿ ಪರ್ಚೇಸ್ ಮಾಡಕ್ ಇಷ್ಟಪಡುವಂತವರು ಎಂಟೈರ್ ಒಂದು 15 ಜಿಲ್ಲೆಯಲ್ಲಿ ನಮ್ದು ಫ್ರಾಂಚೈಸ್ ಆಲ್ರೆಡಿ ಆಕ್ಟಿವೇಟ್ ಆಗಿದೆ ಸರ್. ಬ್ಯಾಂಗ್ಳೂರಲ್ಲಿ ನಾಲ್ಕು ಫ್ರಾಂಚೈಸ್ ಇದೆ ಸರ್ ಆಲ್ರೆಡಿ. ಸೊ ಫಸ್ಟ್ ಬ್ಯಾಂಗ್ಳೂರ್ ಹೇಳ್ಬಿಡ್ತೀನಿ ಎಲ್ಲಿದೆ ಅಂತ ಹೇಳಿ. ಲೊಕೇಶನ್ ಬ್ಯಾಂಗ್ಳೂರು ಬಿ ಟಿ ಎಂ ಲೇಔಟ್ ಬೊಮ್ಮನಹಳ್ಳಿಯಲ್ಲಿ ನಮ್ದು ಸ್ಟೋರ್ ಇದೆ ಸರ್, ಎನ್ ಎಸ್ ಎಂಟರ್ಪ್ರೈಸಸ್ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಎರಡನೇ ಫ್ರಾಂಚೈಸ್ ಸ್ಟೋರ್ ಬಂದ್ಬಿಟ್ಟು ಆರ್ ಟಿ ನಗರ ಕನಕ ನಗರ 8ನೇ ಕ್ರಾಸ್ ಅಲ್ಲಿ ಇದೆ, ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಮೂರನೇ ಸ್ಟೋರ್ ಯಲಹಂಕದಲ್ಲಿ ಐಆರ್ ಸೇಲ್ಸ್ ಅಂಡ್ ಕಾರ್ಪೊರೇಷನ್ ಅಂತ ಇದೆ ಸರ್. ನಾಲ್ಕು ನೆಲಮಂಗಲದಲ್ಲಿ ಗ್ಲೋಬಲ್ ಮಾರ್ಕೆಟಿಂಗ್ ಸ್ಟೋರ್ ಇದೆ ಸರ್. ಸೊ ಬ್ಯಾಂಗ್ಳೂರಲ್ಲಿ ಇದು ನಮ್ದು ನಾಲ್ಕು ಫ್ರಾಂಚೈಸ್ ಸ್ಟೋರ್ ಇದೆ ಸರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂಟೈರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದ್ ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ, ಹಾಸನ ಜಿಲ್ಲೆಯದು ಚನ್ನರಾಯಪಟ್ಟಣದಲ್ಲಿ ಇದೆ, ವೈಷ್ಣವಿ ಎಂಟರ್ಪ್ರೈಸ್ ಅಂತ ಅಲ್ಲಿ ಮದನ್ ಕುಮಾರ್ ಇರ್ತಾರೆ. ನೆಕ್ಸ್ಟ್ ದಾವಣಗೆರೆಯಲ್ಲಿ ಎಸ್ ಪಿ ಮಾರ್ಕೆಟಿಂಗ್ಸ್ ಅಂತ ಇದೆ ಸರ್, ಅಲ್ಲಿ ನಮ್ಮ ಬಂಧು ಅಂತ ಇರ್ತಾರೆ ಸರ್. ಮೂರನೇದಾಗಿ ಬಳ್ಳಾರಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮಾರ್ಕೆಟಿಂಗ್ ಸಮೇಶ್ ಅಂತ ಇರ್ತಾರೆ. ನಾಲ್ಕನೇದಾಗಿ ಬಿಟ್ಟು ಟಿಪ್ಟೂರಲ್ಲಿ ವಿಶ್ವ ಎಂಟರ್ಪ್ರೈಸ್ ಅಂತ ಇದೆ, ಅಲ್ಲಿ ವಿಶ್ವನಾಥ್ ಅವರು ಇರ್ತಾರೆ ಸರ್. ಐದನೇದು ಮಂಡ್ಯದಲ್ಲಿ ಎಸ್ ಎನ್ ಟ್ರೇಡರ್ಸ್ ಅಂತ ಇದೆ, ಅಲ್ಲಿ ಅನುಕುಮಾರ್ ಅವರು ಇರ್ತಾರೆ ಸರ್. ಆರನೇದಾಗಿ ನಮ್ದು ಹಿರಿಯೂರಲ್ಲಿ ಇದೆ ಸರ್, ಶ್ರೀರಂಗ ಎಂಟರ್ಪ್ರೈಸ್ ಅಂತ ಬಿಟ್ಟು, ಅಲ್ಲಿ ಪ್ರದೀಪ್ ಅಂತ ಇರ್ತಾರೆ. ಏಳನೇದಾಗಿ ಶಿವಮೊಗ್ಗದಲ್ಲಿ ಇಕ್ರಮ್ ಅಂತ ಇರ್ತಾರೆ, ಅದು ಮಲ್ನಾಡ್ ಎಂಟರ್ಪ್ರೈಸ್ ಅಂತ ಅವರ ಸ್ಟೋರ್ ಹೆಸರು ಸರ್, ಮಲ್ನಾಡ್ ಮಾರ್ಕೆಟಿಂಗ್ಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೆಳಗಾಂ ಅಲ್ಲಿ ಇದೆ ಸರ್, ಬೆಳಗಾಂ ಅಲ್ಲಿ ಬಂದ್ಬಿಟ್ಟು ಬೆಳಗಾಂ ಸಿಟಿಯಲ್ಲಿ ಇದೆ, ಹಾಟ್ಸ್ಟಾರ್ ಹೋಮ್ ಅಪ್ಲೈನ್ಸ್ ಅಂತ ಸ್ಟೋರ್ ಇದೆ ನಮ್ದು. ಸೊ ಅಲ್ಲಿ ಮಂಜುನಾಥ್ ಸುಂಕ ಅಂತ ಇರ್ತಾರೆ. ಮತ್ತೆ ಚಿಕ್ಕೋಡಿಯಲ್ಲಿ ವಿರಾಟ್ ಎಂಟರ್ಪ್ರೈಸ್ ಅಂತ ಇದೆ ಸರ್, ಅಲ್ಲಿ ರವಿಕುಮಾರ್ ಅಂತ ಇರ್ತಾರೆ. ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಸಿಟಿ ನಮ್ಮ ಸ್ಟೋರ್ ಇದೆ ಸರ್, ಕಿರಣ್ ಎಂಟರ್ಪ್ರೈಸ್ ಅಂತ ಹೇಳ್ಬಿಟ್ಟು, ಅಲ್ಲಿ ಕಿರಣ್ ಅವರು ಇರ್ತಾರೆ ಸರ್. ಮುಂದೆ ಬಂದು ಹೇಳ್ಬೇಕಂತ ಹೇಳಿದ್ರೆ ರಾಮನಗರದಲ್ಲಿ ಕೂಡ ಸ್ಟೋರ್ ಇದೆ ಸರ್, ರಾಮನಗರದಲ್ಲಿ ಸ್ವಾಮಿ ಅಂತ ಇದ್ದಾರೆ, ಅವ್ರದ್ದು ಸ್ವಾಮಿ ಎಂಟರ್ಪ್ರೈಸ್ ಅಂತ ಸ್ಟೋರ್ ಇದೆ ರಾಮನಗರದಲ್ಲಿ. ಇದಲ್ದಲ್ಲೇ ನೆಕ್ಸ್ಟ್ ನಮ್ದೀಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗ್ತಾ ಇದೆ. ಆ ಕಡೆ ಒಂದು 15 ದಿನದಲ್ಲಿ ಬಿಜಾಪುರದಲ್ಲಿ, ಗುಲ್ಬರ್ಗಾದಲ್ಲಿ, ಮತ್ತೆ ಇನ್ನೊಂದು ಮಂಗಳೂರು ಉಡುಪಿಯಲ್ಲಿ ಕೂಡ ಓಪನ್ ಆಗ್ತಿದೆ ಸರ್. ಸೊ ಸುಮಾರು ಒಂದು 15-16 ಜಿಲ್ಲೆಯಲ್ಲಿ ಆಲ್ರೆಡಿ ಪ್ರೆಸೆನ್ಸ್ ಇದೆ ಸರ್. ಸೊ ಅಲ್ಲಿ ಪರ್ಚೇಸ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ರೆ ಫ್ರಾಂಚೈಸಿ ವೈಸ್ ಅವ್ರ ಹೆಸರು, ಅವ್ರ ಕಾಂಟ್ಯಾಕ್ಟ್ ನಂಬರ್, ಅವ್ರ ಲೊಕೇಶನ್ ಎಲ್ಲ ಕೊಟ್ಟಿರ್ತೀವಿ. ಯಾವ ಜಿಲ್ಲೆಯವರು ಎಲ್ಲಿ ಪರ್ಚೇಸ್ ಮಾಡಕ್ ಇಷ್ಟಪಡ್ತಾರೋ ಅಲ್ಲೂ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮಾತಾಡಿ ತಗೋಬಹುದು ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇದು ನಮ್ದು ಫ್ರಾಂಚೈಸಿ ಸ್ಟೋರ್ಸ್ ನಾನು ಏನ್ ಹೇಳಿದೆ ನಿಮ್ಗೆ, ಈ ಫ್ರಾಂಚೈಸಿ ಸ್ಟೋರ್ ಬೆಂಗಳೂರದ ನಾಲ್ಕು ಸ್ಟೋರ್ಗಳು ಮತ್ತೆ 15 ಜಿಲ್ಲೆಯಲ್ಲಿ 15 ಸ್ಟೋರ್ಸ್ ಇದೆ, ಈ ಸ್ಟೋರ್ಸ್ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಪ್ರೈಸ್ ಹೇಳಿದೀವಿ ಮಿಷಿನ್ದು, ಮಿಷಿನ್ ಆ ರೇಟಿಗೆ ಸಿಗುತ್ತೆ ಸರ್. ಏನು ಬೇರೆ ಚಾರ್ಜಸ್ ಇರೋದಿಲ್ಲ, ಮಿಷಿನ್ ಏನ್ ಪ್ರೈಸ್ ಹೇಳಿದಾರೆ ಸರ್ ಆ ರೇಟಲ್ಲೇ ಸಿಗುತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಡಿಷನ್ ಕೊಡಬೇಕಾಗತ್ತೆ ಸರ್. ಏನಕ್ಕಂದ್ರೆ ನಾವು ಫ್ರಾಂಚೈಸಿ ಪಾರ್ಟ್ನರ್ಸ್ ಏನ್ ಕೊಡ್ತಿದೀವಿ ಅದರಲ್ಲಿ ಫ್ರಾಂಚೈಸಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕಂಪನಿಗಳಿಂದ ಇರೋದಿಲ್ಲ. ಏನಕ್ಕಂದ್ರೆ ಒಂದು ಲೋ ಮಾರ್ಜಿನ್ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡ್ತಿರೋದ್ರಿಂದ ಅವ್ರ ಕೈಯಿಂದ ಟ್ರಾನ್ಸ್ಪೋರ್ಟೇಷನ್ ಹಾಕಿ ತಗೊಂಡು ಹೋಗ್ತಿದ್ದಾರೆ ಸರ್. ಸೊ ಹಾಗಾಗಿ ಅದಕ್ಕೆ ಒಂದು ನಾಮಿನಲ್ ಚಾರ್ಜಸ್ ಇರುತ್ತೆ, ಜಾಸ್ತಿ ಇರೋದಿಲ್ಲ. ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವರೊಂದು ನಿಮಗೆ ಚಾರ್ಜಸ್ ಹೇಳ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಡ್ಲೇಬೇಕಾಗುತ್ತೆ ಸರ್. ಖಂಡಿತ ಸರ್, ಖಂಡಿತ ಹೌದು. ಸೊ ಇದೆಲ್ಲ ನಮ್ದು ಸ್ಟೋರ್ಸ್ ಸರ್, ಎಂಟೈರ್ ಕರ್ನಾಟಕದಲ್ಲಿ, ಬೆಂಗಳೂರು ಸೇರಿಸಿ ಬೇರೆ ಬೇರೆ ಜಿಲ್ಲೆ ಸೇರಿಸಿ 24 ಸ್ಟೋರ್ಸ್ ಇದೆ. ಯಾರು ಎಲ್ಲಿ ಪರ್ಚೇಸ್ ಮಾಡಕ್ ಇಷ್ಟಪಡ್ತಾರೋ ಅಲ್ಲೋಗಿ ಕೊಂಡ್ಕೋಬಹುದು. ಸೇಲ್ ಸರ್ವಿಸ್ ಎಲ್ಲ ಕಡೆನೂ ಸಿಗುತ್ತೆ ಸರ್. ಖಂಡಿತ ಸರ್, ಖಂಡಿತ, ಖುಷಿ ವಿಚಾರ. ಕೊನೆದಾಗಿ ಏನಂತಂದ್ರೆ, ಏನಾದ್ರೂ ಫ್ರಾಂಚೈಸಿ ವಿಚಾರದಲ್ಲಿ
ಒಂದು ನೀವು ಹೇಳದ ಹಾಗೆ ಕೆಲವೊಂದು ಜಿಲ್ಲೆಯಲ್ಲಿ ಜಾಸ್ತಿ ತಾಲೂಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸರ್, ಬೆಳಗಾವಿಯಲ್ಲಿ 10 ತಾಲೂಕ್ ಇದೆ ಸರ್. ಸೊ ಒಂದೇ ಫ್ರಾಂಚೈಸ್ 10 ತಾಲೂಕ್ನ ಆಪರೇಟ್ ಮಾಡ್ಲಿಕ್ಕೆ ಆಗಿಲ್ಲ, ಸೇಲ್ಸ್ ಮತ್ತೆ ಸರ್ವಿಸ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಸೊ ಅದಕ್ಕೆ ಏನ್ ಮಾಡಿದ್ವಿ, ಆಸ್ ಪರ್ ಕಂಪನಿ ಟರ್ಮ್ಸ್ ಅಂಡ್ ಕಂಡೀಷನ್ ಮುಖಾಂತರ ನಾವು ಅದರಲ್ಲಿ 2 ಸ್ಪ್ಲಿಟ್ ಮಾಡಿದ್ವಿ, 2 ಭಾಗ ಮಾಡಿದ್ವಿ. ಅದರಲ್ಲಿ 10 ತಾಲೂಕಲ್ಲಿ ಬೆಳಗಾವಿ ಸಿಟಿಯಲ್ಲಿ ಒಂದು ಫ್ರಾಂಚೈಸಿ ಮಾಡಿಸಿದ್ವಿ, ಅಲ್ಲಿ 5 ತಾಲೂಕು ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಚಿಕ್ಕೋಡಿಲಿ ವಿರಾಟ್ ಎಂಟರ್ಪ್ರೈಸ್, ಅವ್ರು 5 ತಾಲೂಕು ಹ್ಯಾಂಡಲ್ ಮಾಡ್ತಿದ್ದಾರೆ ಸರ್. ಸೊ ಒಂದು ಡಿಸ್ಟಿಕ್ ಅಲ್ಲಿ 2 ಫ್ರಾಂಚೈಸಿ ಕೊಟ್ಟಿದ್ವಿ, ಈಸಿಲಿ ಹ್ಯಾಂಡಲ್ ಸೇಲ್ಸ್ ಸರ್ವಿಸ್ ಅಲ್ಲಿ ಮಾಡ್ಕೊಳ್ತಿದ್ದಾರೆ. ಸೊ ಇದೇ ತರ ಆಸ್ ಪರ್ ಡಿಸ್ಟಿಕ್ ಪೊಟೆನ್ಶಿಯಾಲಿಟಿಗೆ ತಕ್ಕಂತೆ, ಆಸ್ ಪರ್ ಡಿಸ್ಟಿಕ್ ಜಾಗ್ರಫಿಕಲ್ ಏರಿಯಾ ತಕ್ಕಂತೆ ನಾವು 2 ಫ್ರಾಂಚೈಸ್ ಕೂಡ ಪ್ಲಾನ್ ಮಾಡ್ತೀವಿ. ಡಿಸ್ಟ್ರಿಕ್ ಒಂದು ಫ್ರಾಂಚೈಸಿ, ಆಸ್ ಪರ್ ಡಿಸ್ಟ್ರಿಕ್ ಪೊಟೆನ್ಶಿಯಾಲಿಟಿ ತಕ್ಕಂತೆ 2 ಫ್ರಾಂಚೈಸಿ ಮಾಡ್ತೀವಿ. ಕೊಡ್ತೀರಾ ಸರ್ ಅವ್ರಿಗೆ? ಖಂಡಿತ ಖಂಡಿತ. ಇನ್ನು ಇದೆ ಸರ್, ಸುಮಾರು ಇನ್ನೊಂದು 18-19 ಜಿಲ್ಲೆಯಲ್ಲಿ ಕೂಡ ಇದೆ ಸುಮಾರು, ಅಲ್ಲಿ ಕೂಡ ನಾವು ಫ್ರಾಂಚೈಸಿ ಕೊಡ್ತೀವಿ, ಆಫರ್ ಇದೆ ನಮ್ಮಲ್ಲಿ. ಆಮೇಲೆ ತಾಲೂಕಿಗೊಬ್ಬ ನಾವು ಡೀಲರ್ ಕೂಡ ಕೊಡ್ತಿದೀವಿ ಸರ್. ಖಂಡಿತ ಸರ್. ಹೌದು ಸರ್. ಇದ್ರ ಬಗ್ಗೆ ಇನ್ನು ಮಾಹಿತಿ ಬೇಕಂತ ಹೇಳಿದ್ರೆ ಡಿಸ್ಪ್ಲೇ ಕೂಡ ನಂಬರ್ ಕಾಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ನನಗೆ ಕಾಲ್ ಕನೆಕ್ಟ್ ಮಾಡ್ತಾರೆ. ಫ್ರಾಂಚೈಸಿ ಬಗ್ಗೆ, ಡೀಲರ್ಶಿಪ್ ಬಗ್ಗೆ ಮಾತಾಡಬೇಕಂದ್ರೆ ನಾನೇ ಡೈರೆಕ್ಟ್ ಆಗಿ ಖುದ್ದಾಗಿ ಮಾತಾಡ್ಬಿಟ್ಟಿ, ಅದೆಲ್ಲ ಮಾಹಿತಿನ ಕೊಡ್ತೀನಿ ಸರ್. ಈಗ ಬೇರೆ ಡಿಸ್ಟಿಕ್ ಅಲ್ಲಿ ಫ್ರಾಂಚೈಸಿ ಇರಲ್ಲ? ಇಲ್ಲ ಸರ್, ನಾವು ತುಮಕೂರಿಂದಾನೇ ತಗೊಳ್ತೀವಿ. ಕೆಲವೊಬ್ರಿಗೆ ಇರುತ್ತೆ ಮೈಂಡ್ ಸೆಟ್ ಅಲ್ಲಿ, ಈ ಚಾನಲ್ ನೋಡಿದ ತಕ್ಷಣ ನಾವು ಅಲ್ಲಿಗೆ ಹೋಗೋಣ, ಆ ಒಂದು ಮೈಂಡ್ ಸೆಟ್ ಇರುತ್ತೆ. ಸೋಷಿಯಲ್ ಮೀಡಿಯಾ ಅನ್ನೋದು ಹಂಗಿದೆ, ಅದನ್ನ ಅಲ್ಲಿಂದಾನೇ ತರಿಸ್ಬೇಕನ್ನೋ ವಿಚಾರ. ಸೊ ಅಂಥವ್ರಿಗೆ ಈಗ ಇವೆಲ್ಲ ಹೆವಿ ಡ್ಯೂಟಿ ಅಲ್ಲ, ಸೊ ಹಂಗಾಗಿ ಸೇಫ್ ಆಗಿ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಅದೊಂದು ಇದಿರುತ್ತೆ. ಸರ್, ಬಹಳ ಸಿಂಪಲ್ ಸ್ಟ್ರಾಟಜಿ ಇದೆ ಸರ್ ನಮ್ಮಲ್ಲಿ, ಏನು ಪ್ರೊಸೀಜರ್ ಇರೋದಿಲ್ಲ. ಕಸ್ಟಮರ್ ಯಾವ್ದನ್ನ ದುಡ್ಡು ಹಾಕ್ತಾರೋ ಸೇಮ್ ಡೇಟ್ ಅಲ್ಲಿ ಬಿಲ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ, ವಿತ್ ಜಿ ಎಸ್ ಟಿ ಬಿಲ್ ಕೊಡ್ತಿದೀವಿ ಸರ್, ವಿತ್ ವಾರಂಟಿ ಕೊಡ್ತಿದ್ವಿ. ಸೇಮ್ ಡೇ ಡಿಸ್ಪ್ಯಾಚ್ ಮಾಡ್ತೀವಿ, ವಿತಿನ್ 2-3 ಡೇಸ್ ಅಲ್ಲಿ ಅವ್ರಿಗೆ ಡೋರ್ ಡೆಲಿವರಿ ಸಿಗ್ತಿದೆ ಸರ್. ಡೋರ್ ಡೆಲಿವರಿ? ಹೌದು. ಕಸ್ಟಮರ್ಸ್ ಅದರಲ್ಲಿ ಬಹಳ ಸ್ಯಾಟಿಸ್ಫೈಡ್ ಇದೆ ಸರ್. ಸೊ ನಾವು ಮುಖ್ಯವಾಗಿ ಕಸ್ಟಮರ್ ಸ್ಯಾಟಿಸ್ಫೈಡ್ ಕೆಲಸ ಮಾಡ್ತಿದ್ದೀವಿ ಸರ್. ಖಂಡಿತ. ಸೊ ಯಾವ ಜಿಲ್ಲೆಯಲ್ಲಿ ಫ್ರಾಂಚೈಸಿ ಇದೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಪರ್ಚೇಸ್ ಮಾಡ್ಕೋಬಹುದು. ಖಂಡಿತ. ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಡಿಷನಲ್ ಹೇಳ್ತಾರೆ, ಕೊಡ್ಬೇಕು ಅಷ್ಟೇ ಅವ್ರಿಗೆ ಫ್ರಾಂಚೈಸ್ ಪಾರ್ಟಿಗಳಿಗೆ. ನೆಕ್ಸ್ಟ್, ಯಾವ ಜಿಲ್ಲೆಯಲ್ಲಿ ಫ್ರಾಂಚೈಸಿ ಇಲ್ವೋ ಅಲ್ಲಿ ಅವ್ರು ನಮಗೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಮಗೆ ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಗಳು ಎಲ್ಲ ಮಾಹಿತಿ ಕೊಡ್ತಾರೆ, ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಅಥವಾ DTDC ಮುಖಾಂತರ ಅಥವಾ VRL ಮುಖಾಂತರ ಅಥವಾ KSRTC ಮುಖಾಂತರ ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಸರ್. ಏನ್ ಚಾರ್ಜಸ್ ಇದೆ ಅವ್ರಿಗೆ ಅವ್ರ ಫೋನ್ ಅಲ್ಲಿ ಹೇಳ್ತಾರೆ. ನಾಮಿನಲ್ ಜಾಸ್ತಿ ಇರೋದಿಲ್ಲ ಸರ್, ನಾಮಿನಲ್ ಚಾರ್ಜಸ್ ಇರುತ್ತೆ. ಏನಕ್ಕಂತ ಹೇಳಿದ್ರೆ ನಮ್ದು ಟೈ ಅಪ್ ಇದೆ ಸರ್, ಕೊರಿಯರ್ ಅಲ್ಲಿ ಮತ್ತೆ ಎಲ್ಲ ಕಡೆ ಟೈ ಅಪ್ ಇರೋದ್ರಿಂದ ನಾಮಿನಲ್ ಚಾರ್ಜಸ್ ಅಲ್ಲಿ ಅವ್ರಿಗೆ ವಿತಿನ್ 2 ಡೇಸ್ ಅಲ್ಲಿ ಡೋರ್ ಡೆಲಿವರಿ ಕೊಡ್ತೀವಿ ಸರ್. ಮತ್ತೆ ಇನ್ನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಜನರು ಸುಮಾರು ಜನ ಕೇಳ್ತಾರೆ ಇದೇ ತರ ಪ್ರಾಡಕ್ಟ್ ನಕಲಿ ಬೇರೆ ಕಡೆ ಇದೆ, ಅವೈಲಬಲ್ ಇದೆ, ಅವ್ರು ನಿಮ್ ಡೀಲರಾ, ಅಲ್ಲಿಗೆ ಆಗ್ಬೋದಾ ಪೇಮೆಂಟ್ ಅಂತ. ಸೊ ಹಾಟ್ ಸ್ಟಾರ್ ಅಂದ್ರೆ ಒಂದೇ ಇರೋದು, ನಾವು ಏನ್ ಫ್ರಾಂಚೈಸೀಸ್ ಹೇಳಿದೀವಿ ಹಾಟ್ ಸ್ಟಾರ್ ಹೆಸರಲ್ಲೇ ಅವ್ರು ಸೇಲ್ ಮಾಡಿದ್ರೆ ಓಕೆ, ನೀವು ಅಲ್ಲ ಹೋಗಿ ತಗೋಬಹುದು. ಕೆಲವರು ನಮ್ದು ಕಾಪಿ ಮಾಡಿಕೊಂಡು ದುಡ್ಡು ಹಾಕಿಸ್ಕೊಂಡು ಡಿಲೇ ಮಾಡ್ತಾ ಇದ್ದಾರೆ, ಇಲ್ಲ ಆ ತರ ಸರ್ವಿಸ್ ಸಿಗ್ತಾ ಇಲ್ಲ, ಅದು ಸುಮಾರು ಕಂಪ್ಲೇಂಟ್ ಬರ್ತಾ ಇದೆ ನಮಗೆ. ಸೊ ಒಂದು ಐಡೆಂಟಿಫೈ ಮಾಡಿ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಇದ್ರೆ ನೀವು ಕಣ್ಣು ಮುಚ್ಕೊಂಡು ಹಾಕಿ, ಯಾಕಂದ್ರೆ 1-2 ದಿವಸದ ಪ್ರಾಡಕ್ಟ್ ಅಲ್ಲ, ಬ್ರ್ಯಾಂಡ್ ಅಲ್ಲ ಇದು. ಸೊ 10 ವರ್ಷದಿಂದ ನಾವು ಸರ್ವಿಸ್ ಕೊಡ್ತಾ ಇದೀವಿ, ಆ ಸರ್ವಿಸ್ಗೆ ಮೆಚ್ಚಿ ಜನ ನಮಗೆ ಅಮೌಂಟು ಹಾಕ್ತಾ ಇದ್ದಾರೆ. ಸೊ ಅಷ್ಟಲ್ದಲ್ಲಿ ನಾವು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ 10 ವರ್ಷ ಆಲ್ಮೋಸ್ಟ್ 1-2 ವರ್ಷ 3 ವರ್ಷದಿಂದ ನಾವು ಮಾರ್ಕೆಟಿಂಗ್ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಇದು ಟ್ರಸ್ಟೆಡ್, ಯಾಕಂದ್ರೆ ನಿಮಗೆ 1-2 ವರ್ಷ ಸ್ಪ್ಯಾನ್ ಅಲ್ಲಿ 24 ಕಡೆ ಸ್ಟೋರ್ ಆಗಿದೆ. ಮತ್ತೆ ನಿಮಗೆ ಅನುಕೂಲ ಆಗ್ಲಿ ಅಂತ ಅಲ್ಲಿ ಹೋಗಿ ತಗೊಳ್ಳೋದಿಕ್ಕೆ ಒಂದು ಫೆಸಿಲಿಟಿ ಇದೆ. ಇಲ್ಲ ನಾವು ಅಲ್ಲಿ ಹೋಗಕ್ಕಾಗಲ್ಲ, ಟ್ರಸ್ಟ್ ಇದೆ ಅಂದ್ರೆ ಕಣ್ಣು ಮುಚ್ಕೊಂಡು ನಮಗೆ ಟ್ರಸ್ಟ್ ಮಾಡಬಹುದು, ಅಮೌಂಟ್ ಹಾಕಿದ್ರೆ ಸೇಮ್ ಡೇನೆ ಡಿಸ್ಪ್ಯಾಚ್ ಮಾಡ್ತೀವಿ. ಸೊ ಇದು ನಮ್ದು 101% ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಖಂಡಿತ ಸರ್, ಇದು ಹೇಳಿದ ತುಂಬಾ ಒಂದು ಖುಷಿ ಅನ್ಸಿದೆ ಸರ್, ಜನರಿಗೆ ಒಂದು ಟ್ರಸ್ಟೇಬಲ್ ಆಗಿ. ಹೌದು, ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್, ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಯಾಕಂದ್ರೆ ಸುಮಾರು ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಸರ್, ಬೇರೆಯವ್ರು ಈ ತರ ಇದಾರೆ, ಅವರು ಹೇಳ್ತಾ ಇದಾರೆ ನಾವು ಹಾಕ್ತಿವಿ ಮಾಡ್ತೀವಿ ಅಂತ ಆಗ್ಬಿಟ್ಟು ಪಾಪ ನಮಗೆ ಕಾಲ್ ಮಾಡಿ ಹೇಳ್ತಾ ಇದಾರೆ ಸರ್ ನಿಮ್ ವಿಡಿಯೋ ನೋಡ್ಬಿಟ್ಟು ನಾವು ಅವ್ರಿಗೆ ಅಮೌಂಟ್ ಹಾಕಿದೀವಿ ಇನ್ನ ಕಳಿಸಿಲ್ಲ, ನಮಗೆ ಮಾಡಿಲ್ಲ, ಫೋನ್ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ. ಆತರ ಅಲ್ಲ, ಎಂಟೈರ್ ನಮಗೆ ಟೆಲಿಕಾಲರ್ ಟೀಮೇ ಇದೆ. ಸೊ 10-15 ಜನ ಎಂಪ್ಲಾಯೀಸ್ ಬರೇ ಫೋನ್ ಅಟೆಂಡ್ ಮಾಡೋದಕ್ಕೆ ಇಟ್ಕೊಂಡಿದೀವಿ. ಸೊ ಯಾವುದೇ ತರ ತೊಂದರೆ ಆಗಲ್ಲ. ಟೈಮಿಂಗ್ಸ್ ಬೆಳಿಗ್ಗೆ 10:30 ಸಂಜೆ 8 ಗಂಟೆ. ಸೊ ಅದಾದ್ಮೇಲೂ ಕೂಡ ರೆಸ್ಪಾಂಡ್ ಮಾಡ್ತಾರೆ ವಾಟ್ಸ್ಆಪ್ ಮಾಡಿದ್ರೆ, ಇಲ್ಲ ಅಂದ್ರೆ ಬಿಸಿ ಬಂದ್ರೆ ನಿಮಗೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ಗೆ ಲಿಂಕ್ ಕಳಿಸ್ತೀವಿ. ಸೊ ಡೀಟೇಲ್ಸ್ ಎಲ್ಲ ಅದರಲ್ಲೇ ಇರುತ್ತೆ, ಆದ್ಮೇಲೆ ನೀವೇ ಕಾಲ್ ಮಾಡ್ಬಿಟ್ಟು ನೀವು ಕನ್ಫರ್ಮ್ ಮಾಡಿ ಪೇಮೆಂಟ್ ಆಗ್ಬಹುದು. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು, ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ, ಖುಷಿಯಾಗಿದೆ ಅಂತ ಅನ್ಕೊಂತೀನಿ. ಧನ್ಯವಾದಗಳು ಸರ್, ನಮಸ್ಕಾರ.